ಕಂಠೆ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಾಮಣಿ ವಂಶೀ ವಿಭೂಷಿತಕರಾ ನವನೀರದಾಭಾ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದು ಸುಂದರ ಮುಖಾದರವಿಂದ ನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ. 9ನೇ ಅಧ್ಯಾಯ. ಇವರೆಲ್ಲರೂ, ಯುಧಿಷ್ಠಿರಾದಿಗಳೆಲ್ಲರೂ ಭೀಷ್ಮನ ಹತ್ತಿರ ಹೋಗಿದ್ದಾರೆ. ಏಕೆಂದರೆ ಧರ್ಮರಾಯನಿಗೆ ಚಿಂತೆ ಇತ್ತು. ಅಯ್ಯೋ, ನನ್ನ ಮೂಲಕ ಇಷ್ಟು ಜನರ ಸಂಹಾರವಾಯಿತು, ಇಷ್ಟು ಜನರ ಕುಟುಂಬಗಳು ಜೀವನ ಅಸ್ತವ್ಯಸ್ತವಾಯಿತು, ಇದೆಲ್ಲ ದುಃಖಕರವಲ್ಲವೇ? ಅದಕ್ಕಾಗಿ ನೋಡಿ, ಒಬ್ಬನ ದುರಹಂಕಾರ, ದುರಾಗ್ರಹದಿಂದ ಸಮಾಜದಲ್ಲಿ ಎಷ್ಟು ಜನರಿಗೆ ದುಃಖವಾಗ್ತಾ ಇದೆ. ರಾಜನಿಗೆ ತುಂಬ ಜವಾಬ್ದಾರಿ ಇರುತ್ತದೆ. ರಾಜ ಸಜ್ಜನ ಧರ್ಮಾತ್ಮ ಆಗಿದ್ದರೆ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ಒಬ್ಬ ರಾಜನ ಕೆಟ್ಟವನಾದರೆ ಇಡೀ ಸಮಾಜಕ್ಕೆಲ್ಲ ಎಷ್ಟು ತೊಂದರೆ ಆಗ್ತದೆ ನೋಡಿ. ಆದ್ದರಿಂದ ಎಲ್ಲರೂ ಹೇಳಿ ನೋಡಿದರು, ಅವರಿಗೆ ಪಾಪ ಸಮಾಧಾನ ಆಗಲಿಲ್ಲ. ಕೊನೆಗೆ ಭೀಷ್ಮನ ಕಡೆ ಕರ್ಕೊಂಡು ಹೋದರು. ಆವಾಗ ನೋಡಿ, ಭೀಷ್ಮ ನೋಡ್ತಾನೆ ಎಲ್ಲರನ್ನು ನೋಡಿ, ಹೇಳ್ತಾನೆ, ಪಾಂಡವರನ್ನು ನೋಡಿದ ತಕ್ಷಣವೇ ಭೀಷ್ಮನು ತಾನು ಈ ಮಕ್ಕಳನ್ನು ಚಿಕ್ಕ ಮಕ್ಕಳಾಗಿರುವಾಗ ಕಾಲದಿಂದ ನೋಡಿದ, ಅವರನ್ನು ತಾನೇ ಬೆಳೆಸಿದ, ಅವರಿಗೆ ವಿದ್ಯಾ ಬುದ್ಧಿ ಸಂಸ್ಕಾರ ಎಲ್ಲ ಹೇಳಿಕೊಟ್ಟ, ಏಕೆ ಮನೆಯಲ್ಲಿ ದೊಡ್ಡವನು ತಾನೇ, ಭೀಷ್ಮನೊಬ್ಬನೇ. ಭೀಷ್ಮನಂತರ ತನ್ನ ತಮ್ಮಂದಿರು, ಆ ಚಿತ್ರವೀರ್ಯ ಅವರೂ ಇರಲಿಲ್ಲ. ನಂತರ ಧೃತರಾಷ್ಟ್ರ ಪಾಂಡು, ಧೃತರಾಷ್ಟ್ರ ಕುರುಡ, ಪಾಂಡೇನು ಪ್ರಾಣ ಬಿಟ್ಟ. ಈಗ ನಂತರ ಈ ಮಕ್ಕಳೇ, ಈಗ ಇಡೀ ಮನೆಗೆ ದೊಡ್ಡವನು ತಾನೆ. ಎಲ್ಲರಿಗೆ ಸಂಸ್ಕಾರ ಬುದ್ಧಿ ಹೇಳುವುದು, ಮನೆ ನೋಡುವುದು, ಯಾವುದೇ ಮನೆ ಅಂದರೆ ಸಾಮಾನ್ಯ ಮನೆ ಅಲ್ಲ, ದೊಡ್ಡ ಅರಮನೆ. ತಾನ ಅರಮನೆ ಅಂದರೆ ಮನೆಯನ್ನು ನೋಡುವುದೇ ಅಲ್ಲ, ರಾಜ್ಯವನ್ನು ನೋಡಬೇಕು, ಇಡೀ ರಾಜ್ಯವನ್ನು ನೋಡಬೇಕು. ಅದಕ್ಕಾಗಿ ಭೀಷ್ಮ ನೋಡಿ, ತನ್ನದು ಯಾವುದೂ ಇಲ್ಲ, ತನಗೋಸ್ಕರ ತನ್ನ ಕುಟುಂಬ, ತನ್ನ ಪತ್ನಿ, ತನ್ನ ವಂಶ, ತನಗೆ ಯಾವುದೂ ಇಲ್ಲ, ಪೂರ್ತಿ ಒಂದು ಸನ್ಯಾಸಿ ಹಾಗೇ ಇದ್ದಾನೆ. ಆದರೆ ತನಗೊಂದು ಜವಾಬ್ದಾರಿ ಇದೆ, ತನ್ನ ಅಮ್ಮ ಹೇಳಿಕೊಟ್ಟರು, ನಂತರ ಮಿಕ್ಕ ಜನರು ಹೇಳಿದರು. ಅದರಿಂದ ಭೀಷ್ಮನ ಸ್ಥಾನ ದೊಡ್ಡದು. ಅನಂತರ ಮಕ್ಕಳನ್ನು ಬೆಳೆಸುವುದು, ಅವರಿಗೆ ವಿದ್ಯಾಬುದ್ಧಿ ಸಂಸ್ಕಾರ ಹೇಳುವುದು, ಅವರ ಮೂಲಕ ರಾಜ್ಯಪಾಲನೆ ನಡೆಯುವುದು, ಇದೆಲ್ಲ ಭೀಷ್ಮನೇ ಮಾಡಿದ. ಭೀಷ್ಮನ ಜವಾಬ್ದಾರಿ ನೋಡಿ, ಎಲ್ಲ ಸಹಿಸ್ಕೊಂಡು, ಇಷ್ಟು ಮಾಡಿದರೂ ದುರ್ಯೋಧನ ಇವನನ್ನೇ ಬೈಯುವುದು, ನೀವು ಪಾಂಡವರ ಪಕ್ಷ, ನಮಗೇನೋ ಮೋಸ ಮಾಡ್ತಾ ಇದ್ದೀವಿ, ನನ್ನ ಎಲ್ಲ ಬೈಸ್ಕೊಳ್ಳುವುದು, ಎಲ್ಲರಿಗೆ ಕೆಟ್ಟ ಹೆಸರು ಬರುವುದು, ಆದರೆ ಇನ್ನೊಬ್ಬರಿಗೆ ಮಾಡುವುದು ನೋಡಿ. ಎಲ್ಲಿ ಅತ್ಯಂತ ಕಷ್ಟಪಟ್ಟುಕೊಂಡು ಅವರಿಗೆ ಇಷ್ಟಕ್ಕೆ ವಿರುದ್ಧವಾಗಿ ಒಳ್ಳೆಯ ಕೆಲಸ ಮಾಡೋದು. ಒಬ್ಬನಿರುತ್ತಾನೆ, ಉದಾಹರಣೆ ಹೇಳ್ತಾ ಇದ್ದೆ, ಅವನಿಗೆ ಇಷ್ಟವಿಲ್ಲ, ಅವರ ಇಷ್ಟಕ್ಕೆ ವಿರುದ್ಧವಾಗಿ ಒಳ್ಳೆಯದು ಮಾಡುವುದು, ಮಾಡಿದ ನಂತರ ಮತ್ತೆ ಕೆಟ್ಟ ಹೆಸರು ಬರುವುದು, ಬೈಸ್ಕೊಳ್ಳುವುದು, ಇದಕ್ಕೆ ಯಾರು ಒಪ್ಕೊಳ್ಳಲ್ಲ. ಇಂಥ ಕೆಲಸ ಮಾಡುವುದು, ಇದಕ್ಕೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ, ಥ್ಯಾಂಕ್ಲೆಸ್ ಜಾಬ್ ಎಂದು. ಅಂದರೆ ಯಾರು ತಮ್ಮನ್ನು ಕೃತಜ್ಞತೆ ಹೇಳಲ್ಲ, ಅಯ್ಯೋ ಒಳ್ಳೆಯದು ಮಾಡಿದ್ದೀರಿ ಎಂದು ಮೆಚ್ಚಿಕೊಳ್ಳಲ್ಲ. ಅಂಥ ಕೆಲಸ ಮಾಡಬೇಕು, ಇದಕ್ಕೆ ಏನು ಹೇಳಬೇಕು, ಅದಕ್ಕೆ ಎಷ್ಟು ನಿಸ್ವಾರ್ಥತೆ, ಎಷ್ಟು ನಿಷ್ಕಾಮತೆ ಬೇಕು. ಇವರಿಗೋಸ್ಕರ ಮಾಡ್ತಾ ಇಲ್ಲ, ಧರ್ಮಕ್ಕೋಸ್ಕರ ಮಾಡ್ತಾ ಇದ್ದೀನಿ, ಭಗವಂತನಿಗೋಸ್ಕರ ಮಾಡ್ತಾ ಇದ್ದೀನಿ, ಸಮಾಜ ನಮಗೆ ಏನು ಆದರ ಮಾಡದಿದ್ದರೂ ಇದು ಒಳ್ಳೆಯದಾಗುವುದರಿಂದ ಸಹಿಸಿಕೊಂಡು ಹಾಗೇ ಮಾಡ್ತಾ ಇತ್ತು. ಇದಕ್ಕೆ ಎಷ್ಟು ಬೇಕು, ಒಂದು ತಪಸ್ಸು ಬೇಕು. ಇದು ಒಂದು ತಪಸ್ಸೆ, ಕಾಡಿಗೆ ಹೋಗಿ ಜೀವಿಸುವುದು ಒಂದು ಬಗೆಯಾದ ತಪಸ್ಸು. ಸಮಾಜದಲ್ಲಿ ಕುಟುಂಬದಲ್ಲಿ ಇದ್ದರೂ ನಾನು ಕಾಡಿನಲ್ಲಿ ಇದ್ದ ಹಾಗೆ ಇದ್ದೇನೆ, ಇದು ನನ್ನ ಮನೆ ಅಲ್ಲ, ಇವರಿಗೋಸ್ಕರ ನಾನು, ಶಂಕರಾಚಾರ್ಯರು ಹೇಳ್ತಾರೆ, ಒಂದು ಭೃತ್ಯ ಅಂದರೆ ಒಂದು ಸೇವಕನಾಗಿರುವುದೇ ಒಂದು ದೊಡ್ಡ ಆಧ್ಯಾತ್ಮಿಕ ಸಾಧನೆ ಹೇಳ್ತಾರೆ. ಲೌಕಿಕರಿಗೆ ಸೇವಕ ಅಂದರೆ ಅದೇದೋ ಕೆಟ್ಟದ್ದು ಅಂದ್ಕೊಳ್ತಾರೆ, ಏಕೆ ಅದಕ್ಕೆ ಹಣ ಇಲ್ಲ, ಉದ್ಯೋಗ ಇಲ್ಲ, ಇನ್ನೊಬ್ಬರು ಮಾತು ಕೇಳುವುದು, ಏನೂ ಚಿಕ್ಕ ತಪ್ಪಾದರೆ ಬೈಯುವುದು, ಸ್ವಲ್ಪ ಲೇಟ್ ಆದರೆ ತಡೆಯಾದರೆ ಬೈಯುತ್ತಾರೆ, ಬಯಸ್ಕೊಳ್ತಾ ಹಾಗೆಯೇ ಕೆಲಸ ಮಾಡ್ತಾ ಇರುವುದು. ಲೌಕಿಕ ದೃಷ್ಟಿ ಅಷ್ಟು ಒಳ್ಳೆಯದಲ್ಲ, ಆದರೆ ಆಧ್ಯಾತ್ಮಿಕ ದೃಷ್ಟಿ ಆ ಸೇವಕನಾಗಿರುವುದು, ಶೂದ್ರನಾಗಿರುವುದು ದೊಡ್ಡ ಸಾಧನೆ, ಆಧ್ಯಾತ್ಮಿಕವಾಗಿರೋ ದೊಡ್ಡ ಸಾಧನೆ. ಏಕೆ
ಎಲ್ಲರೂ ಭಕ್ತರು ದಾಸ ಎಂದು ಇಟ್ಕೊಳ್ತಾರೆ, ರಾಮದಾಸ, ಸಮರ್ಥ ರಾಮದಾಸ, ಎಲ್ಲರೂ ರಾಮದಾಸ, ಕೃಷ್ಣದಾಸ, ಎಲ್ಲರೂ ದಾಸನೇ ಇಟ್ಕೊಳ್ತಾರೆ. ದಾಸನಾಗಿರುವುದು ದೊಡ್ಡ ಆಧ್ಯಾತ್ಮಿಕ ಸಾಧನೆ. ಅದಕ್ಕೆ ತುಂಬ ಸಹನಶೀಲತೆ ಬೇಕು, ತಾಳ್ಮೆ ಬೇಕು, ಸೇವಾ ಮಾಡಬೇಕು, ನಾನು ನನ್ನದು ಅಭಿಮಾನ ಬಿಡಬೇಕು, ಬೈಯುತ್ತಾ ಇದ್ದರೂ ಬಯಸಿಕೊಳ್ಳಬೇಕು. ಅದಕ್ಕೆ ದೊಡ್ಡ ಸಾಧನೆ, ದೊಡ್ಡ ಆಧ್ಯಾತ್ಮಿಕ ಸಾಧನೆ ಅದು ಅಲ್ಲವೇ. ಆದ್ದರಿಂದ ಅವರು ದಾಸರಾಗಿರು. ಭೀಷ್ಮನು ಹಾಗೇ ಇದ್ದಾನೆ, ತನಗೆ ಅಧಿಕಾರವಿಲ್ಲ, ರಾಜ್ಯಾಧಿಕಾರವಿಲ್ಲ, ಮಿಕ್ಕ ತನ್ನ ಮಗ ಮಕ್ಕಳು ಮೊಮ್ಮಕ್ಕಳು ಅವರ ರಾಜ್ಯ ಮೇಲೆ ಕೂತಿರ್ತಾರೆ, ತಾನು ಸಾಮಾನ್ಯ ಮನುಷ್ಯ, ಅವರು ಹೇಳಿದ್ದು ತಾನು ಮಾಡಬೇಕು, ಆಜ್ಞೆ ಮಾಡ್ತಾನೆ, ಇದು ಮಾಡು ಅಂದರೆ ಮಾಡಬೇಕು ಅಷ್ಟೇ. ತಾನು ಪರಾಕ್ರಮಿ ಆಗಿದ್ದಾನೆ, ವಿದ್ಯಾಬುದ್ಧಿ ಇದೆ, ಸಂಸ್ಕಾರ ಇದೆ, ವಯಸ್ಸು ಇದೆ, ನಿಜವಾಗಿ ನೋಡಿದರೆ ತನಗೆ ರಾಜ್ಯಾಧಿಕಾರವೂ ಇದೆ. ತಾನೇ ಬಿಟ್ಟನೆ ಹೊರತು ಅವರು ಬಿಟ್ಟಿಲ್ಲ. ತಂದೆ ಇಬ್ಬರಿಗೂ ನಿನಗೆ ಅಧಿಕಾರ ಕೊಡಲ್ಲ ಎಂದು ಹೇಳಲಿಲ್ಲ, ತಾನು ತಾನೇ ಬಿಟ್ಟೆ ಎಂದು ಹೇಳ್ದ, ನನಗೆ ಬೇಡ ಎಂದು. ಅದು ನೋಡಿ, ಅದು ನಿಜವಾದ ಗೃಹಸ್ಥರಾಗೇ ಇದ್ದು ಒಂದು ಸನ್ಯಾಸಿ ಹಾಗೆ ಜೀವಿಸಬೇಕು ಅಂದರೆ ಭೀಷ್ಮ ಒಳ್ಳೆಯ ಉದಾಹರಣೆ. ಅಲ್ಲೇ ಇರುವುದು ಮನೆ, ಎಲ್ಲರಿಗೋಸ್ಕರ ಕಷ್ಟಪಡುವುದು, ಯುದ್ಧ ಮಾಡಿದ್ದ, ಒಂದು ಸಲ ಅಲ್ಲ ಅನೇಕ ಸಲ ಯುದ್ಧ ಮಾಡಿದ, ಅವರಿಗೋಸ್ಕರ ಯುದ್ಧ ಬೇಕು, ಹಣ ಬೇಕು, ನೋಡುತ್ತಾ ಇರಬೇಕು, ಎಲ್ಲ ನೋಡುತ್ತಾ ಇರಬೇಕು, ಕೊನೆಗೂ ತನ್ನದೇನೂ ಇಲ್ಲ. ಅಷ್ಟು ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ ಅಂದರೆ ಆಧ್ಯಾತ್ಮಿಕ ದೃಷ್ಟಿ. ಲೌಕಿಕರಿಗೆ ಮಾತ್ರ ಬೇಜಾರಾಗ್ತದೆ, ಏನು ನಮಗೆಲ್ಲ ಬೈಯುತ್ತಾರೆ, ನಮಗೇನಿಲ್ಲ ಅಧಿಕಾರ, ಇದೆಲ್ಲ ಏನು ಎಂದು ಹೇಳ್ತಾರೆ ಅಲ್ಲ. ಇದು ಆಧ್ಯಾತ್ಮಿಕವಾಗಿ ಅತ್ಯಂತ ಒಳ್ಳೆಯ ಸಾಧನೆ. ಅದಕ್ಕಾಗಿ ಶಂಕರಾಚಾರ್ಯರು ಸ್ವಾಮಿ ಭೃತ್ಯ ನ್ಯಾಯ, ಭೃತ್ಯನ ಹಾಗಿರು, ಅದೊಂದು ಆಧ್ಯಾತ್ಮಿಕ ಸೇವೆ. ಭೃತ್ಯನಲ್ಲಿ ನನ್ನದು ಎಂದಿಲ್ಲ, ಯಜಮಾನರ ಮನೆ ಇರುತ್ತದೆ, ಎಲ್ಲ ಇರುತ್ತದೆ, ಯಾವುದೂ ನನ್ನದಲ್ಲ. ಆದರೆ ಎಲ್ಲವನ್ನು ಪ್ರೀತಿಯಿಂದ ತನ್ನದೇ ಅಂದುಕೊಂಡಂತೆ ಮಾಡಬೇಕು ಕೆಲಸ, ತನ್ನದೇ ಆಗಿದ್ದಂತೆ ಕೆಲಸ ಮಾಡಬೇಕು, ಆದರೆ ತನ್ನದು ಯಾವುದಲ್ಲ. ಜನರು ಅಂದ್ಕೊಳ್ತಾರೆ ಆಸಕ್ತಿ ಇಲ್ಲ ಅಂದರೆ ಏನೇ ಆಗಲಿ, ಯಾವುದೇ ಬೀಳಲಿ, ಹಾಳಾಗಲಿ, ನಮಗೇಕೆ, ನಮ್ಮದಲ್ಲ. ಆಸಕ್ತಿ ಇದ್ದರೆ ಜೋಪಾನವಾಗಿ ನೋಡೋಕ್ಕಾಗಲ್ಲ, ಜೋಪಾಗಮಾನವಾಗಿ ನೋಡಿದರೆ ಆಸಕ್ತಿ ಇದೆ, ಹೀಗೆ ತಿಳ್ಕೊಳ್ತಾರೆ ಜನರು. ಇದು ಸರಿಯಾಗಿ ನೋಡಪ್ಪ, ಹಾಳು ಹಾಳಾಗದೇ ಇರು ಅಂದರೆ ಚೆನ್ನಾಗಿ ನೋಡುತ್ತಾ ಇದ್ದರೆ ಇವ್ರಿಗೆ ಆಸಕ್ತಿ ಹೆಚ್ಚಿದೆ ಎಂದು ಹೇಳ್ತಾರೆ. ಆಸಕ್ತಿ ಇಲ್ಲ ಅಂದರೆ ಏನು ಮಾಡಬೇಕು, ಅಲ್ಲಿ ಬಿಡಬೇಕು, ಏನಾದರೂ ಹಾಳಾಗಲಿ, ಯಾರೇ ಎತ್ಕೊಂಡು ಹೋಗಲಿ, ಏನೇ ಆಗಲಿ, ಕಳ್ಳ ತೊಗೊಂಡು ಹೋಗಲಿ, ಏನೇ ಆಗಲಿ, ಆಗ ಎಲ್ಲ ತನ್ನದಲ್ಲ. ಆದರೆ ಎಲ್ಲವೂ ತನ್ನದೇ ಆಗಿದ್ದಂತೆ ಎಷ್ಟು ಜೋಪಾನವಾಗಿ ಅದನ್ನು ರಕ್ಷಣೆ ಮಾಡಬೇಕು, ರಕ್ಷಣೆ ಮಾಡಬೇಕು. ಅದು ನೋಡೋದ್ರಲ್ಲಿ ಎಷ್ಟು ನಿಸ್ವಾರ್ಥ ಭಾವ ಇದೆ ನೋಡಿ, ಪ್ರೀತಿ ಇದೆ, ನಿಸ್ವಾರ್ಥ ಇದೆ. ಈ ಎರಡು ಜೊತೆಗೆ ಹೊಂದಲ್ಲ ಲೌಕಿಕರಿಗೆ. ಎಲ್ಲಿ ಸ್ವಾರ್ಥ ಇರುತ್ತದೋ ಅಲ್ಲಿ ಪ್ರೀತಿ ಇರುತ್ತದೆ. ಪ್ರೀತಿ ಇದ್ದರೆ ಸ್ವಾರ್ಥ ಇದ್ದೇ ಇದೆ ಅಂದ್ಕೊಳ್ತಾರೆ ಜನರು. ಪ್ರೀತಿ ಇದೆ ಅಂದರೆ ಏನೋ ಲಾಭ ಇದೆ, ಇಲ್ಲದ್ರೆ ಸುಮ್ಮನೆ ಪ್ರೀತಿ ಮಾಡ್ತಾರಾ? ಏನೋ ಇದೆ, ಇಬ್ಬರಿಗೆ ಪರಸ್ಪರ ಲಾಭ ಇದೆ, ಅವರಿಂದ ಇವರಿಗೆ ಬಿಸ್ನೆಸ್ ಲಾಭ, ಅದಕ್ಕಾಗಿ ಇಬ್ಬರು ಒಟ್ಟಾಗಿದ್ದಾರೆ, ಸ್ನೇಹಿತರಾಗಿದ್ದಾರೆ ಹೇಳ್ತಾರೆ ಅಲ್ಲ. ಏನೋ ಸ್ವಾರ್ಥ ಇದೆ, ಸ್ವಾರ್ಥ ಇಲ್ಲದಿದ್ದರೆ ಪ್ರೀತಿ ಇಲ್ಲ. ಲೌಕಿಕರು ಹೀಗೆ ತಿಳ್ಕೊಳ್ತಾರೆ. ಪ್ರೀತಿ ಇಲ್ಲ ಅಂದರೆ, ಸ್ವಾರ್ಥ ಇಲ್ಲ ಅಂದರೆ ಆಯ್ನದು, ಸ್ವಾರ್ಥ ಇಲ್ಲ ಅಂದರೆ ಪ್ರೀತಿ ಯಾಕೆ, ಅವ್ರು ಏನೇ ಆಗಲಿ ನಮಗೆ ಯಾಕೆ, ಹೀಗಾಗ್ತಾರೆ. ಆಧ್ಯಾತ್ಮಿಕ ಸಾಧನೆ ಏನಂದರೆ ಪ್ರೀತಿ ಇರುತ್ತದೆ, ನಮ್ಮದೇ ಆಗಿದ್ದಂತೆ ಪ್ರೀತಿ ಇರುತ್ತದೆ, ಆದರೆ ಒಂದು ಚೂರು ಸ್ವಾರ್ಥ ಇಲ್ಲ. ಅಯ್ಯೋ ಇದು ವಿಚಿತ್ರ. ಹೌದು, ಇದು ವಿಚಿತ್ರ, ಲೌಕಿಕರಲ್ಲಿ ಕಂಡು ಬರಲ್ಲ. ಅದಕ್ಕಾಗಿ ಆಧ್ಯಾತ್ಮಿಕ ಸಾಧಕರು ನೀವೆಲ್ಲರೂ, ಒಬ್ಬೊಬ್ಬರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೆ, ನೀವು ಆಧ್ಯಾತ್ಮಿಕ ಸಾಧಕರಾಗಿದ್ದರೆ ನೀವು ಕುಟುಂಬದಲ್ಲಿ ಪಕ್ಕಕ್ಕ ಮನೆಯಲ್ಲಿ ಸುತ್ತಮುತ್ತ ಜನರು ಎಲ್ಲರನ್ನು ನೋಡಿದರೆ ಅವರ ಆದರ್ಶ ಬೇರೆ, ಅವರಿಗೆ ಗುಣಗಳು ಬೇರೆ, ಅವರಿಗೆ ಗುರಿ ಬೇರೆ, ಅವರ ಜೀವನ ಬೇರೆ, ಎಲ್ಲ ಬೇರೆ ಇರ್ತದೆ. ಅವರಿಂದ ಹೋಲಿಸಿಕೊಂಡು ಅವರು ಹಾಗೆ ನನಗಿಲ್ಲ ಎಂದು ಇವನು ಬೇಜಾರು ಮಾಡಿಕೊಳ್ಳಬಾರದು. ಅವರ ಜೀವನವೇ ಬೇರೆ, ಏಕೆಂದರೆ ಅವರೆಲ್ಲ ಲೌಕಿಕ ದೃಷ್ಟಿ. ನೀವು ಆಧ್ಯಾತ್ಮಿಕ ಸಾಧಕರಾದಾಗ ನಿಮಗೆ ಆದರ್ಶ ಬೇರೆ ಇರಬೇಕು, ಅವರ ಆದರ್ಶ ಆಗಬಾರದು. ಅವರ ಹಾಗೆ ಇರದಿದ್ದರೆ ತಪ್ಪೇನಿಲ್ಲ, ಅದು ಹಾಗೇ ಇರಬೇಕು, ಅವರದ್ದು ಬೇರೆ, ನಿಮ್ಮದು ಬೇರೆಯೇ ಜೀವನ. ಅವರ ಜೊತೆಗೆ ಹೋಲಿಸಿಕೊಂಡರೆ ನೀವು ಆಧ್ಯಾತ್ಮಿಕ ಸಾಧಕರಾಗಲ್ಲ, ಅವರ ಹಾಗೆ ಇದ್ದು ಬಿಡ್ತೀರಿ. ಅದರಿಂದ ಅವರ ಆದರ್ಶಗಳು ನಿಮಗೆ ಅಲ್ಲ. ಅವರು ಯಾವುದು ನಷ್ಟ ಅಂದ್ಕೊಳ್ತಾರೋ ನಮಗೆ ಅದೇ ಒಳ್ಳೆಯದು, ಯಾವರದ್ದು ಲಾಭ ಅಂದ್ಕೊಳ್ತಾರೋ ಆ ಲಾಭ ನಮಗೆ ಬೇಕಾಗಿಲ್ಲ, ಅದು ಬಿಟ್ಟು ಬಿಡ್ತೀವಿ. ಆದ್ದರಿಂದ ಆಧ್ಯಾತ್ಮಿಕ ಸಾಧಕರಿಗೆ ಒಂದು ಜೀವನ ಆದರ್ಶ, ಅವರಿಗೆ ಆದರ್ಶ ಪುರುಷರು, ಆದರ್ಶ ಜನರು ಬೇರೆ ಇಟ್ಕೊಳ್ಳಬೇಕು. ಇಲ್ಲಿ ಹೇಳಿದ ಹಾಗೆ ಭೀಷ್ಮ, ಕುಂತಿ, ದ್ರೌಪದಿ ಇವರು ಆದರ್ಶ ಜನರು ನಮಗೆ, ಅವರಲ್ಲ, ಲೌಕಿಕರಲ್ಲ. ಅವರೇ ಅವ್ರ ಜೊತೆಗೆ ಹೋಲಿಸ್ಕೊಳ್ಳಬಾರ್ದು. ಅವ್ರು ಏನೇನು ಹೇಳ್ತಾರೋ ಎಲ್ಲರೂ ಹಾಗೆ ಮಾಡ್ತಾರೆ, ಎಲ್ಲರೂ ಮಾಡಲಿ, ಎಲ್ಲರೂ ನಮಗೆ ಆದರ್ಶ ಅಲ್ಲ, ನಮಗೆ ಆದರ್ಶ ಬೇರೆ. ಇದಿಟ್ಕೊಂಡ್ರೆ ಸಾಧಕರಾಗ್ತಾರೆ, ಇಲ್ಲದಿದ್ದರೆ ಜೀವಿಸುವುದು ಕಷ್ಟ. ಮುಖ್ಯವಾಗಿ ನೀವು ಲೌಕಿಕರ ಜೀವನದಲ್ಲಿ ಜೀವಿಸುತ್ತಾ ಆಧ್ಯಾತ್ಮಿಕ ಸಾಧಕರಾಗುವುದು ಕಷ್ಟ. ಅವರ ಜೊತೆಗೆ ಇದ್ದು ಅವರಿಗಿಂತ ಬೇರೆ ಆಗಿರಬೇಕು ಅಲ್ಲವೇ, ಅವರು ಹಾಗಿರೋಕ್ಕಾಗಲ್ಲ. ಆದರ್ಶ ಬೇರೆ, ದೃಷ್ಟಿ ಬೇರೆ. ಆದ್ದರಿಂದ ಅದಕ್ಕೆ ಭೀಷ್ಮ ಅಂತವರ ಆದರ್ಶ. ಹನುಮಂತ ನೋಡಿ, ಎಲ್ಲರೂ ಸುಗ್ರೀವ ತನ್ನ ಲಾಭ ನೋಡ್ತಾನೆ. ಸುಗ್ರೀವನಿಗೆ ರಾಜ್ಯ ಬೇಕು, ರಾಜ್ಯ ಕಲ್ಕೊಂಡ, ಅವ್ರಿಗೋಸ್ಕರ ರಾಜ್ಯ ಮಾಡಿದರೆ ಸುಗ್ರೀವ ಸಹಾಯ ಮಾಡ್ತಾನೆ. ರಾಮಚಂದ್ರ ಅವರಿಗೆ ವಾಲಿಯನ್ನು ಸಾಯಿಸಿ ಅವರು ರಾಜ್ಯ ಕೊಟ್ಟರೆ ಅವರು ಉಪಕಾರ ಮಾಡ್ತಾನೆ, ಸೀತಾನ್ವೇಷಣಕ್ಕೆ ಸಹಾಯ ಮಾಡ್ತಾನೆ.
ಎಲ್ಲರೂ ವಿಭೀಷಣನಿಗೆ ನಿಮಗೆ ರಾಜ್ಯ ಕೊಡ್ತೀನಿ ಅಂದರೆ ಅವರು ಬಂದ, ಏಕೆ ಶರಣಾಗತಿ ಏಕೆ ಬಂದ, ಸ್ವಲ್ಪ ಅದೂ ಇದೆ ಅವರಿಗೆ, ಸ್ವಲ್ಪ ಸಾರ್ಥ ಇದೆ. ಏನು, ತನ್ನ ಅಣ್ಣ ತಪ್ಪು ಮಾಡಿದ, ಅದರಿಂದ ಆ ತಪ್ಪಿನಿಂದ ನಮ್ಮನ್ನು ಪಾರಾಗುವಷ್ಟು ನಮ್ಮನ್ನು ರಕ್ಷಿಸಬೇಕು ಧರ್ಮಕ್ಕೆ ಅನುಗುಣವಾಗಿ. ಧರ್ಮಸಮ್ಮತವೇ, ಅಲ್ಲೇನು ಮೋಸ ಏನಿಲ್ಲ. ವಿಭೀಷಣನಿಗೆ ಒಳ್ಳೆಯದು, ಧರ್ಮಸಮ್ಮತವಾಗೇ ಸಹಾಯ ಮಾಡ್ತಾ ಇದ್ದಾರೆ. ಆದರೂ ಒಂದು ಚೂರು ಸಕಾಮ ಧರ್ಮ ಇದೆ, ಆ ವಿಭೀಷಣನಿಗೆ ಅದು ಬೇಕು ಎಂದಿದೆ. ಆದ್ದರಿಂದ ವಿಭೀಷಣಿಗೇನೋ ಉಪಕಾರ ಮಾಡಿ ಅವರಿಂದ ಸಹಾಯ, ಎಲ್ಲರಿಗೂ ಒಂದು ಉಪಕಾರ ಮಾಡೇ ಸಹಾಯವನ್ನು ತಗೊಳ್ಳಬೇಕು. ಏನು ಉಪಕಾರ ಮಾಡಿದೆ, ಯಾರಾದರೂ ಸಹಾಯಕ್ಕೆ ಬರ್ತಾರಾ? ಏನೂ ಉಪಕಾರ ಇಲ್ಲ, ಏಕೆ ಮಾಡ್ತಾರೆ ನಮಗೆ ಸಹಾಯ? ಹನುಮಂತನಿಗೆ ಏನು ಉಪಕಾರ ಮಾಡಿದ? ಅವರಿಗೆ ರಾಜ್ಯ ಕೊಟ್ಟನ, ಅವ್ರಿಗೆ ಮದುವೆ ಮಾಡಿಕೊಟ್ಟನ, ಇನ್ನೇನಾದರೂ ಅವ್ರಿಗೆ ಇತ್ತ ತೊಂದರೆ? ಏನು ಮಾಡಲಿಲ್ಲ, ಸುಮ್ಮನೆ ಇವರು ಎಲ್ಲರಿಗಿಂತ ನಿಸ್ವಾರ್ಥನಾದ ಭಕ್ತನಾದ. ಏನು ಮಾಡಿದ? ಅವ್ರಿಗೆ ಏನು ಕೊಟ್ಟಿಲ್ಲ, ಏನಾದರೂ ಕೊಟ್ಟಿದ್ದಾರೆ ಒಂದು ಚೂರು. ಮುಂದೆ ಮುಂಚೆ ಸೀತಾನ್ವೇಷಣಕ್ಕೆ ಮುಂಚೆ, ಸೀತಾನ್ವೇಷಣ ಆದ ನಂತರ, ಮತ್ತು ಯುದ್ಧದಲ್ಲಿ ಇವರು ಕೈ ಕಾಲು ಗಾಯ ಆಗುತ್ತದೆ, ತುಂಬ ಕಷ್ಟಪಡಬೇಕು. ಅದರಲ್ಲಿ ಏನೋ ಕೈ ಹೋಗಬಹುದು, ಕಾಲು ಹೋಗೋದು, ಪ್ರಾಣನೂ ಹೋಗಬಹುದು. ಪಾಪ ಹನುಮಂತ ಎಲ್ಲ ಪ್ರಾಣವನ್ನೇ ಪಣವಾಗಿಟ್ಟು, ಅಂದರೆ ಪ್ರಾಣವನ್ನು ತ್ಯಾಗ ಮಾಡಿ ಅಲ್ಲಿ ಯುದ್ಧ ಮಾಡಿದ. ಗೆಲುವು, ರಾಮಚಂದ್ರನಿಗೆ ಗೆಲುವು ತಂದುಕೊಟ್ಟ. ಮತ್ತು ಸೀತಾ ವಾಪಸ್ ಸಿಕ್ಕಿಬಿಟ್ಟಳು. ಮತ್ತೆ ಮನೆಗೆ ಬಂದರು, ಪಟ್ಟಾಭಿಷೇಕ ಆಯಿತು ರಾಮಚಂದ್ರನಿಗೆ. 16 ವರ್ಷ ಆದ ನಂತರ ಯುದ್ಧದಿಂದ ಏನಾಯಿತು, ಸೀತಾನ್ವೇಷಣ ಯುದ್ಧದಿಂದ ಸೀತಾ ಸಿಕ್ಕಿಬಿಟ್ಟಳು ರಾಮಚಂದ್ರನಿಗೆ. ಆ ಲಾಭವಾದರಿದೆ. ಮತ್ತೆ ಪಟ್ಟಾಭಿಷೇಕ ಆಯಿತು ಹನುಮಂತನಿಗೆ. ಏನಾದರೂ ಇದೆಯಾ? ಏನೂ ಇಲ್ಲ. ಮರಿ ಏನು ಸಿಕ್ಕಿತ್ತು ಅವರಿಗೆ? ಕೇವಲ ಆಧ್ಯಾತ್ಮಿಕ ಲಾಭ, ಭಗವಂತನ ಅನುಗ್ರಹ. ಅವನು ಸಾಕ್ಷಾತ್ ಬ್ರಹ್ಮಸ್ವರೂಪನೇ ಆಗಿಬಿಟ್ಟರು ನೋಡಿ. ಅನಂತರ ಕಾಲದಲ್ಲಿ ಯುಗ ಯುಗಗಳಲ್ಲಿ ಹನುಮಂತನೇ ಲೋಕದಲ್ಲಿ ಪೂಜ್ಯ. ಯಾರೂ ಇಲ್ಲ ಹನುಮಂತನಷ್ಟು ಪೂಜ್ಯ ನೋಡಿ. ಅವರಂಥ ನಿಸ್ವಾರ್ಥ, ಎಲ್ಲರ ಮನೆಯಲ್ಲಿ ಹನುಮಂತನ ಪೂಜೆ, ಎಲ್ಲರ ಬಾಯಿಯಲ್ಲಿ ಹನುಮಂತನ ನಾಮಸ್ಮರಣ. ಅವರು ಸಾಕ್ಷಾತ್ ರಾಮಚಂದ್ರನೇ ಆಗಿಬಿಟ್ಟ. ರಾಮಚಂದ್ರನಿಗೆ ತನ್ನ ಮೇಲೆ ನಿಸ್ವಾರ್ಥದಿಂದ, ನಾನು ನನ್ನದು, ರಾಮಚಂದ್ರನಿಗೊಂದು ಮನೆ ಮಾಡಿಕೊಟ್ಟರಾ, ಅವ್ರಿಗೇನಾದರೂ ಹಣ ಕೊಟ್ಟಾರಾ, ಏನು ಸಿಗಲಿಲ್ಲ. ಪೂರ್ತಿ ನಾನು ನನ್ನದು ಎಂದು ಇಲ್ಲ ಎಂದಂತೆ ತನ್ನ ಪೂರ್ತಿ ರಾಮಚಂದ್ರನಾಗಿಬಿಟ್ಟ. ಅದಕ್ಕಾಗಿ ರಾಮಚಂದ್ರ ಹೇಳಿದರು, ಹನುಮಂತ ಬೇರೆ ಅಲ್ಲ, ನನ್ನ ಇನ್ನೊಂದು ರೂಪವೇ, ನನ್ನ ಹೃದಯವೇ ಹನುಮಂತ ಅಷ್ಟೇ. ನಾನು ಹನುಮಂತ ಒಬ್ಬನೇ, ಒಂದೇ ಆತ್ಮ ಎರಡು ದೇಹಗಳಲ್ಲಿ ಹಾಗೆ, ಅದರಿಂದ ಹನುಮಂತ ರಾಮಚಂದ್ರನಿಗಿಂತ ಬೇರೆ ಅಲ್ಲ. ಹನುಮಂತ ರಾಮಚಂದ್ರ ಇಬ್ಬರು ಒಂದೇ ಆಗಿಬಿಟ್ಟು. ಅದರಿಂದ ರಾಮ ಹೇಳಿದರು, ಹನುಮಾನ್ ಯಾವ ನಾಮಸ್ಮರಣ ಮಾಡಿದರೂ ಒಂದೇ ಆಗುತ್ತದೆ, ಅಷ್ಟು ಆಗಿಬಿಟ್ಟ ನೋಡಿ ಹನುಮಂತ. ನನಗೆ ಯಾವುದೋ ಬೇಕು ಅಂದರೆ, ಸುಗ್ರೀವನಿಗೆ ರಾಜ್ಯ ಬೇಕಾಗಿತ್ತು, ಆಯಿತು ರಾಜ್ಯ ಕೊಟ್ಟರು. ಪತ್ನಿ ಬೇಕಾಯಿತು, ಪತ್ನಿ ವಾಪಸ್ ಬಂದರು. ವಿಭೀಷಣಿಗೆ ರಾಜ್ಯ ಬೇಕು, ರಾಜ್ಯ ಕೊಟ್ಟರು. ಯಾರಿಗೆ ಯಾವುದು ಬೇಕೋ ಅದು ಕೊಟ್ಟರು. ಹನುಮಂತನಿಗೆ ಯಾವುದು ಬೇಡಿಕೊಂಡಿಲ್ಲ, ಕೊನೆಗೆ ನನ್ನನ್ನೇ ಕೊಡ್ತೀನಿ ರಾಮಚಂದ್ರ. ಸೀತಾನ್ವೇಷಣ ಆದ ನಂತರ ನಿನಗೆ ಏನು ಕೊಡಬೇಕಪ್ಪ ಎಲ್ಲ ನೋಡ್ತಾನೆ. ಕೊನೆಗೆ ಹೇಳ್ತಾರೆ, ನಿನಗೆ ನೀವು ಮಾಡಿದ್ದ ಉಪಕಾರಕ್ಕೆ ನಾನು ಕೊಡತಕ್ಕದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅನಿಸುತ್ತಾ ಇದೆ. ಯಾವುದೂ ಇಲ್ಲ, ಯಾವುದು ನೋಡಿದರೂ ಕೆಳಮಟ್ಟದ್ದೇ ಅನಿಸುತ್ತಾ ಇದೆ. ನೀನು ಮಾಡಿದ್ದ ಉಪಕಾರ ಎಷ್ಟು ಮಹಿಮೆ, ಎಷ್ಟು ದೊಡ್ಡದು ಅಂದರೆ, ಇಡೀ ಸೃಷ್ಟಿ ನಿನಗೆ ಕೊಟ್ಟರೂ ಕಡಿಮೆನೆ. ಹನುಮಂತ ಹೇಳಿದ, ನನಗೇನು ಬೇಕು, ನಿಮ್ಮ ಸೇವೆ ಮಾಡಿದ್ದೇ ನನಗೆ ಅವಕಾಶ ಸಿಕ್ಕಿತು, ನನ್ನ ಜನ್ಮ ಧನ್ಯವಾಯಿತು, ನನಗೆ ಇನ್ನೇನು ಬೇಕು ಅಷ್ಟೇ. ಅದರಿಂದ ಏನು ಮಾಡ್ತಾನೆ, ನಿನಗೆ ನಾನು ಆಲಿಂಗನ ಮಾತ್ರ ಕೊಡ್ತೀನಿ ಅಷ್ಟೇ. ಆಲಿಂಗನ ಅಂದರೆ ನನ್ನ ಆತ್ಮ, ನನ್ನ ಹೃದಯ ನೀನೇ, ಅದಂದೇ. ಹನುಮಂತ ಹೇಳಿದ, ಇದಕ್ಕಿಂತ ಪ್ರಪಂಚದಲ್ಲಿ ಇನ್ನೇನಾನದಿದೆ, ನನಗಿದೇ ಹೆಚ್ಚು. ನಿಮ್ಮ ಆತ್ಮದಲ್ಲಿ, ನಿಮ್ಮ ಹೃದಯದಲ್ಲಿ ನನಗೆ ಸ್ಥಾನ ಸಿಕ್ಕಿದೆ, ಇದು ಹೆಚ್ಚಿಂದ ಏನು ಮನೆ ಕೊಡುವುದು, ಮನೆ ಮಾಡಿಕೊಡುವುದು, ಹಣ ಮಾಡಿಕೊಡುವುದು, ಕೀರ್ತಿ, ನಿನಗಿಷ್ಟು ರಾಜ್ಯಕಾಂಕ್ಷ ಇತ್ತು, ರಾಜ್ಯ ಮಾಡಿ ನಿನಗೆ ಈ ರಾಜ್ಯಕ್ಕೆ ರಾಜನನ್ನು ಮಾಡ್ತೀನಿ, ಇದು ಹೆಚ್ಚ ನೋಡಿ. ಹನುಮಂತನೇನು ನೋಡಿಕೊಂಡ, ಸಾಕ್ಷಾತ್ ಪರಮಾತ್ಮ ಅಷ್ಟೇ. ಈಗ ಹನುಮಂತ ಪರಮಾತ್ಮಕ್ಕಿಂತ ಬಿಡಿ ಆಗಲಿಲ್ಲ, ಅಷ್ಟು ಆಗಿಬಿಟ್ಟ. ಅದಕ್ಕಾಗಿ ಇದು ನಿಸ್ವಾರ್ಥ ಹನುಮಂತ. ಇನ್ನು ಯಾರು, ಭೀಷ್ಮ, ಇವರೆಲ್ಲರೂ ನಿಸ್ವಾರ್ಥ ಸೇವಾಭಕ್ತಿ, ಸೇವಾಭಕ್ತಿಯಿಂದ ಸೇವಕರಾಗೇ ಇದ್ದರು. ಇದೇ ಒಂದು ಧರ್ಮ, ಸೇವಕರ ಧರ್ಮ. ಇದು ಅತ್ಯಂತ ಉತ್ಕೃಷ್ಟವಾದ ಧರ್ಮ, ಆಧ್ಯಾತ್ಮಿಕ ಸಾಧನೆ, ಎಲ್ಲರಿಗೂ ಆದರ್ಶ ಇದೆ. ಆದ್ದರಿಂದ ಭೀಷ್ಮ ಹಾಗೆ ಇದ್ದಾನೆ, ಇಷ್ಟು ಕಷ್ಟದಲ್ಲಿದ್ದಾನೆ, ತನಗೆ ನೋವಾಗ್ತಾ ಇದೆ. ಧರ್ಮರಾಜ ಬೇಜಾರು ಮಾಡ್ಕೊಳ್ತಾನೆ, ರಾಜ್ಯ ಬಂತು, ಕೆಲವರು ಬಂಧುಗಳು ಸತ್ತು ಹೋದರೆ ಹೊರತು ತಮ್ಮ ಅನ್ನ ತಮ್ಮಂದಿರು ತಾವು ಮಾತ್ರ ಬದುಕಿದ್ದಾರೆ. ರಾಜ್ಯ ಸಿಕ್ಕಿಬಿಟ್ಟಿತು, ಇಷ್ಟು ದಿವಸ ಅನ್ಯಾಯ ಆದ ನಂತರ ರಾಜ್ಯ ಸಿಕ್ಕಿತು, ಒಂದು ಬಗೆಯಾದ ಸ್ವಲ್ಪ ಸಂತೋಷ ಇದೆ. ಆದರೆ ಭೀಷ್ಮನಿಗೆ ತನ್ನ ಜೀವನದಲ್ಲಿ ಏನೂ ಇರಲಿಲ್ಲ. ಕೊನೆಗೆ ಈಗ ರಾಜ್ಯ ಸಿಕ್ಕಿತ, ಅದೂ ಇಲ್ಲ. ಕೊನೆಗೆ ಎಲ್ಲ ಬಾಣಗಳು ಚುಚ್ಚಿ ಚುಚ್ಚಿ ಇದೆ, ಇಡೀ ಶರೀರವೆಲ್ಲ ಹಾಗೆ ಮಲ್ಕೊಂಡಿದ್ದಾನೆ. ಈಗ ಕೊನೆಗೂ ಪ್ರಾಣ ಹೋಗುವ ಸಮಯವೂ, ಎಷ್ಟು ಭಯಂಕರ ಜೀವನ ಇದೆ ಅವರಿಗೆ ನೋಡಿ. ಆ ಸಮಯದಲ್ಲಿ ಭೀಷ್ಮನಿಗೆ ಬಂದು ಎಲ್ಲರೂ ಸಮಾಧಾನ ಪಡಿಸಬೇಕು, ಸಹಾನುಭೂತಿ ತೋರಿಸಬೇಕು. ಬಟ್ ಭೀಷ್ಮ ಹೇಗಿದ್ದಾನೆ ನೋಡಿ, ಪಾಂಡವರ ಮೇಲೆ ಸಹಾನುಭೂತಿ ತೋರಿಸ್ತಾ ಇದ್ದಾನೆ ನೋಡಿ. ತಾನು ಕಷ್ಟದಲ್ಲಿದ್ದರು,
ತಾನು ದುಃಖವನ್ನು ಅನುಭವಿಸ್ತಾ ಇದ್ದರು, ತನ್ನ ದುಃಖ ಚಿಂತನೆ ಇಲ್ಲ. ಪಾಂಡವರು ಬಂದು ಏನು ಮಾಡಬೇಕಿತ್ತು? ಅಯ್ಯೋ, ನಮಗೋಸ್ಕರ ಇಷ್ಟು ಕಷ್ಟಪಟ್ಟಿದ್ದೀರಿ, ನಮ್ಮನ್ನು ಬೆಳೆಸಿದ್ದೀರಿ, ಆದರೂ ಕೊನೆಗೆ ಯುದ್ಧದಲ್ಲಿ ನೀವು ಬಿದ್ದು ಬಿದ್ದಿದ್ದೀರಿ, ಈಗ ನೋಡು ಬಾಣಗಳೆಲ್ಲ ಚುಚ್ಚುತ್ತಾ ಇದೆ, ಅಯ್ಯೋ ಪಾಪ ನಿಮ್ಮ ಕಷ್ಟಕಾಲ ಬಂದಿದೆ ಎಂದು ಇವರಿಗೆ ಸಹಾನುಭೂತಿ ತೋರಿಸಬೇಕಾ? ತೋರಿಸಬೇಕು ನಿಜವಾಗಿ. ಆದರೆ ಭೀಷ್ಮ ತನ್ನ ದುಃಖ ಲೆಕ್ಕನೇ ಇಲ್ಲ. ತನ್ನ ದುಃಖ ಏನೇ ಆಗಲಿ, ನಾನು ನನ್ನದು ಅಭಿಮಾನ ಬಿಟ್ಟಿರುವವರಿಗೆ ತನ್ನ ದುಃಖ ಇಲ್ಲ. ಅಲ್ಲಿ ಏನಿದೆ? ಪಾಂಡವರ ದುಃಖ. ಪಾಂಡವರಿಗೆ ದುಃಖ ಏನು? ಈಗ ರಾಜ್ಯ ಬಂತಲ್ಲ, ಪಾಂಡವರು ಬದುಕಿದ್ದಾರೆ, ಯಾರು ಒಬ್ಬರೂ ಸಾಯ, 5 ಜನರು ಬದುಕಿದ್ದಾರೆ. ಅವ್ರ ಮಕ್ಕಳು ಸತ್ತು ಹೋದರೆ ಅದು ನಿಜ, ಆದರೆ 5 ಪಾಂಡವರು ಬದುಕಿದ್ದಾರೆ, ರಾಜ್ಯ ವಾಪಸ್ ಬಂತು, ಇನ್ನೇನು ಒಳ್ಳೆಯದಾಯ್ತಲ್ಲ. ಆದರೆ ಭೀಷ್ಮಕ್ಕೆ ಹೆಚ್ಚು ದುಃಖ ಇದೆ. ಆದರೂ ಭೀಷ್ಮ ಪಾಂಡವರನ್ನೇ ಸಹಾನುಭೂತಿ ತೋರಿಸ್ತಾನೆ. ಆ ವಾತ್ಸಲ್ಯ ಭಾವ ನೋಡಿ, ಆ ಪ್ರೀತಿ ನೋಡಿ, ನಿಸ್ವಾರ್ಥ ಪ್ರೀತಿ ನೋಡಿ. ಅದಕ್ಕಾಗಿ ನಮ್ಮ ಪುರಾಣ ಇವರೆಲ್ಲ, ಪುರಾಣ ಅಂದರೆ ಪ್ರಾಚೀನ ಕಾಲದಲ್ಲಿ ಇವರೆಲ್ಲ ಜೀವಿಸಿರುವ ಚಾರಿತ್ರಿಕ ವಾಸ್ತವಗಳು, ಅವರ ಜೀವನ ಎಷ್ಟು ಉದಾರವಾಗಿದೆ, ಎಷ್ಟು ತ್ಯಾಗಶೀಲರು, ಮಹನೀಯರು, ಇದೆಲ್ಲ ಯಾವ ಬಲದಿಂದ ಸಹಿಸಿಕೊಂಡರು ಅಂದರೆ ಪ್ರೀತಿ. ಒಂದು ನಿಸ್ವಾರ್ಥ ಪ್ರೇಮದಿಂದ ಎಷ್ಟು ಕಷ್ಟಗಳಾದರೂ ಸಹಿಸಿಕೊಳ್ಳಬಹುದು. ನೀವೆಲ್ಲೇ ನೋಡಿ, ಯಾರೇ ಕಷ್ಟಗಳನ್ನು ಸಹಿಸಲಿ, ಅದಕ್ಕೆ ಯಾವ ಬಲ ನೋಡಿಕೊಂಡರೆ ನಿಮಗೆ ಕಷ್ಟವನ್ನು ಸಹಿಸುವ ತಾಳ್ಮೆ ಯಾವುದರಿಂದ ಬರುತ್ತದೆ ಹೇಳಿ. ಜನರು ಹೇಳ್ತಾರಪ್ಪ, ಅವರು ಅಷ್ಟು ಸಹಿಸಿಕೊಂಡರು, ಅಷ್ಟು ಕಷ್ಟ, ಅಷ್ಟು ತ್ಯಾಗ ಮಾಡಿದರು, ನಾವು ಮಾಡಬೇಕನ್ನಿಸುತ್ತದೆ. ಆದರೆ ಆಗಲ್ಲ. ಏಕೆ? ನಮ್ಮಲ್ಲಿ ಏನು ಕೊರತೆ ಇದೆ? ಏಕೆ ಆಗ್ತಾ ಇಲ್ಲ? ಆ ತಾಳ್ಮೆ ಏಕೆ ಆಗ್ತಾ ಇಲ್ಲ? ಒಂದೇ ಒಂದು, ಎಲ್ಲಿ ಪ್ರೀತಿ ಇರುತ್ತದೋ ಎಷ್ಟು ಕಷ್ಟ ಆದರೂ ಸಹಿಸಿಕೊಳ್ತೇವೆ. ನೀವು ನೋಡಿ, ನಿಮ್ಮ ಜೀವನದಲ್ಲೇ ನೋಡಿ, ನೀವು ಎಲ್ಲೆಲ್ಲಿ ಕಷ್ಟಪಟ್ಕೊಂಡಿದ್ದರೂ ಅಲ್ಲಿ ಪ್ರೀತಿ ಇದೆ, ಅಲ್ಲಿ ಪ್ರೇಮ ಇದೆ, ನಿಸ್ವಾರ್ಥ ಪ್ರೇಮ ಇದೆ. ಅದಕ್ಕೋಸ್ಕರ ಏನಾದರೂ ಮಾಡ್ತೀರಿ, ಎಷ್ಟಾದರೂ ಮಾಡ್ತಾರೆ, ಎಷ್ಟು ಕಷ್ಟಗಳನ್ನು ಸಹಿಸ್ತಾರೆ. ನೋಡುವವ್ರಿಗೆ ಅನಿಸುತ್ತದಪ್ಪ, ಏಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಹೇಗೆ ಸಹಿಸ್ಕೊಳ್ತಾ ಇದ್ದಾರೆ ಅನಿಸುತ್ತೆ. ಅಪಮಾನಗಳು, ದುಃಖಗಳು, ಶಾರೀರಿಕ ನೋವು, ಏನು ಆರ್ಥಿಕವಾಗಿ ಏನಿಲ್ಲದಿದ್ದರೂ ಬಡತನ ಎಲ್ಲ ಸಹಿಸ್ಕೊಳ್ತಾರೆ. ಎಲ್ಲಿ ಪ್ರೀತಿ ಇರುತ್ತದೋ ಎಲ್ಲ ಆಗುತ್ತೆ. ಜನರು ಆಶ್ಚರ್ಯ ಪಟ್ಕೊಳ್ಳುವಂಥ ದೊಡ್ಡ ಕೆಲಸನೂ ನಡೆಯುತ್ತದೆ. ಪ್ರೀತಿ, ನಿಸ್ವಾರ್ಥ ಪ್ರೀತಿ, ಅದನ್ನೇ ಭಕ್ತಿ ಹೇಳಿದ್ದೀವಿ. ಭಕ್ತಿ ಅಂದರೆ ಏನು? ಅಭಿಮಾನವಿಲ್ಲದ, ಸ್ವಾರ್ಥವಿಲ್ಲದ ಪ್ರೀತಿಗೆ ಭಕ್ತಿ ಎಂದು ಹೆಸರಷ್ಟೇ. ಭಕ್ತಿ ಅಂದರೆ ಹೆದರ್ಕೊಳ್ಳುವುದಲ್ಲ, ಹೃದಯದಿಂದ ಬರಬೇಕು, ಅದು ಭಕ್ತಿ. ಭಕ್ತಿ ಅಂದರೆ ಜನರು ದೂರದಿಂದ ಹೆದರ್ಕೊಂಡರೆ ಭಕ್ತಿ ಅಂದರೆ, ಪಾಪ ಭಯ ಇದ್ದರೆ ಭಕ್ತಿ ಅಂದ್ಕೊಳ್ಳಿ. ಭಯ ಭಕ್ತಿ ಅಲ್ಲಪ್ಪ. ಎಲ್ಲಿ ಭಯ ಇಲ್ಲವೋ, ಪ್ರೀತಿ ಇರುತ್ತದೋ ಅದು ಭಕ್ತಿ. ಅದರಿಂದ ಹನುಮಂತನಿಗೆ ನೋಡಿ, ಭೀಷ್ಮನಿಗೆ ನೋಡಿ, ಇವರೆಲ್ಲರ ಮೇಲೆ ಎಷ್ಟು ಪ್ರೀತಿ ಇದೆ ಅಂದರೆ ಇವರಿಗೋಸ್ಕರ ಎಲ್ಲ ಸಹಿಸ್ಕೊಂಡ. ಕೊನೆಗೆ ಈ ಸಮಯದಲ್ಲಿ ತನ್ನ ಭಯಂಕರವಾಗಿ ಚುಚ್ಚಿ ಚುಚ್ಚಿ ಶರೀರವೆಲ್ಲ ಆ ಸೂಚಿಗಳಿಂದ ಚುಚ್ಚಿ ಇದೆ, ಶರೀರಗಳೆಲ್ಲ ಬಾಣಗಳು ಚುಚ್ಚಿದೆ, ನೋವಿದೆ, ಆದರೆ ಉಪವಾಸ ಇದೆ, ಊಟ ಇಲ್ಲ, ಚುಚ್ಚಿದೆ ಶರೀರವೆಲ್ಲ, ಆದರೆ ಪಾಂಡವರ ಮೇಲೇ ಸಹಾನುಭೂತಿ. ಆದರೂ ಪಾಂಡವರ ಮೇಲೇ ಸಹಾನುಭೂತಿ, ಅವರಿಗೆ ಸಹಾನುಭೂತಿ ದಯೆಯಿಂದ ಮಾತಾಡಿಸ್ತಾ ಇದ್ದಾನೆ. ಅಯ್ಯೋ ಪಾಪ, ಇದು ಇಲ್ಲಿಂದ ಈ ಶ್ಲೋಕದಿಂದ ಹೇಳಬೇಕು. ನಿನ್ನೆ ಇಷ್ಟುವರೆಗೂ ಬಂದಿದ್ದೇವೆ. ಅವರನ್ನು ನೋಡಿದ ತಕ್ಷಣ ಹೇಳ್ತಾನೆ, ಪಾಂಡುಪುತ್ರಾನುಪಾಸೀನಾನ್ ಪ್ರಶ್ರಯ್ಯ ಪ್ರೇಮ ಸಂಗತಾನ್. ಪ್ರೇಮದಿಂದ ಪ್ರಶ್ರಯದಿಂದ ಅವರನ್ನು ಕೂರಿಸಿ ಹೇಳ್ತಾನೆ, ಅಭ್ಯಾಚಷ್ಟಾನುರಾಗ ಸ್ನೇಹಾನ್ ಅನುರಾಗಾಶ್ರೈರಂದೀಭೂತೇನ ಚಕ್ಷುಷ. ಅವರನ್ನು ನೋಡಿದ ತಕ್ಷಣವೇ ಒಂದು ವಾತ್ಸಲ್ಯ, ಒಂದು ತಂದೆಗೆ ಇರುವ ಸ್ವಾಷ್ಟ ವಾತ್ಸಲ್ಯ ಬಂತು. ತಂದೆ ಅಜ್ಜಗೆ ಇರುತ್ತದೆ ನೋಡಿ, ಮಕ್ಕಳಿಗೆ ಯಾರೂ ಇಲ್ಲ, ಪಾಪ ಅನಾಥರು, ಅನಾಥ ಬಾಲಕರು ಅಲ್ಲಿಂದ ಬಂದರು, ಇವರೆಲ್ಲರನ್ನು ತಾನೇ ನೋಡಿದ. ಇಲ್ಲಿ ಬದುಕಿರುವಾಗಲೂ ದುರ್ಯೋಧನ ಇವರೆಲ್ಲ ಪೀಡಿಸ್ತಾ ಇದ್ದರು, ಅನ್ಯಾಯ ಮಾಡ್ತಾ ಇದ್ದರು. ನೋಡಿದರೆ ಸ್ವಯಂ ಧರ್ಮಾತ್ಮರು, ಸಜ್ಜನರು ಅಂಥ ಪಾಂಡವರನ್ನು ನೋಡಿದಾಗ ಕಣ್ಣೀರು ಹೇಗೆ ಬಂತಂದರೆ ಆ ಬರುತ್ತಾ ಇದೆ, ಎಷ್ಟು ವರ್ಷದಲ್ಲೂ ಬರುತ್ತಾ ಇದೆ. ಆವಾಗ ಅವರು ಸರಿಯಾಗಿ ಪಾಂಡವರು ಕಂಡು ಬರುತ್ತಾ ಇಲ್ಲಂತೆ. ಕಣ್ಣಿನಲ್ಲಿ ನೀರಿದ್ದರೆ ಅವರ ಮುಖ ಸ್ಪಷ್ಟವಾಗಿ ಕಂಡು ಬರ್ತಾ ಇಲ್ಲ, ಏನೋ ಒಂಚೂರು ಕಂಡು ಬರ್ತಾ ಇದೆ. ಅಲ್ಲಿ ನೋಡು, ಹೇಳುವುದು ವೇದವ್ಯಾಸರು ಹೇಗೆ ಹೇಳ್ತಾರೆ, ಅನುರಾಗಾಶ್ರಯ ರಂದೀಭೂತೇನ ಚಕ್ಷುಷ. ಅನುರಾಗದಿಂದ ಕಣ್ಣೀರು ಬಂತು, ಕಣ್ಣೀರದಿಂದ ಕಣ್ಣು ಮುಚ್ಚಿ ಹೋಗಿ ಒಂದು ಬಗೆಯಾದ ಕುರುಡಾಗಿ ಬಿಟ್ಟನಂತಂದು ಸ್ಪಷ್ಟವಾಗಿ ಕಂಡು ಬರ್ತಾ ಇಲ್ಲ ಅವರ ಮುಖ. ಧರ್ಮರಾಯರ ಮುಖ, ಅರ್ಜುನ ಮುಖ ಸ್ಪಷ್ಟವಾಗಿ, ಆ ದ್ರೌಪದಿ ಮುಖ ಕಂಡು ಬರ್ತಾ ಇಲ್ಲ, ಒಂದು ಚೂರು ಕಂಡು ಬರ್ತಾ ಇದೆ, ಕಣ್ಣೀರು ಇನ್ನೂ ಕಣ್ಣಿನಲ್ಲಿದೆ. ಆ ಭಾವದಿಂದ ಹೇಳ್ತಾನೆ ಪಾಂಡವರನ್ನು ನೋಡಿ, ಅಹೋ ಕಷ್ಟ ಅಪ್ಪಾ, ನಿಮ್ಮನ್ನು ನೋಡಿದರೆ ನನಗೆ ಕಷ್ಟನೇ ನೆನಪಿಗೆ ಬರುತ್ತದೆ, ಯಾವುದೂ ನೆನಪಾಗಲ್ಲ. ಅಯ್ಯೋ ಪಾಪ, ಅನ್ಯಾಯ, ಕಷ್ಟ ಎಷ್ಟು ಸಹಿಸ್ಕೊಂಡಿದ್ದೀರಿ, ಅಯ್ಯಯ್ಯೋ, ನೀವು ಆ ಕಷ್ಟ ನೋಡಿದರೆ ಯಾವ ಮನುಷ್ಯ ಬದುಕಲ್ಲ, ಬದುಕುವರಲ್ಲ, ಅದು ನಿಮ್ಮದು ಬದುಕೇ ಅಲ್ಲ ಅನಿಸುತ್ತದೆ. ಅದು ಬದುಕ ಈಗ ನೆರಳಿ ಹೋಗುತ್ತಾ ಇದ್ದರೆ ಏನು, ಒಂದು ಚೂರಾದರೂ ಸುಖ ಇರಬೇಕು, ಇಷ್ಟು ನರಳಿ ಹೋಗುತ್ತಾ ಇದ್ದರೆ ಅದು ಏನು ಜೀವನ ಹೇಳ್ತಾನೆ. ಅಹೋ ಕಷ್ಟಮಹೋ ಅನ್ಯಾಯಂ ಯದ್ಯೋಯಂ ಧರ್ಮನಂದನ. ಅಯ್ಯೋ ಧರ್ಮನಂದನ, ಧರ್ಮನಂದನ ಅಂದರೆ ಧರ್ಮರಾಯ, ನೀವೆಲ್ಲರೂ ಅಪ್ಪ ಎಷ್ಟು ಕಷ್ಟ ನಿಮ್ಮದು, ಜೀವಿತು ಅರ್ಹತ ಕ್ಲಿಷ್ಟಂ, ನೀವು ಬದುಕುವಕ್ಕೆ ಯೋಗ್ಯರಲ್ಲ, ಬದುಕಬಾರದಿತ್ತು, ಇಂಥ ಘೋರವಾದ ಕಷ್ಟಕ್ಕಿಂತ ಪ್ರಾಣ ಬಿಡುವುದೇ ಒಳ್ಳೆಯದು, ಬದುಕತಕ್ಕದ್ದಲ್ಲ ನಿಮ್ಮ ಜೀವನ.
ಏಕಂದರೆ ಎಷ್ಟು ಕಷ್ಟ. ಏಕಕ್ಲಿಷ್ಟಂ ವಿಪ್ರಧರ್ಮಾಚ್ಯುತ ಶ್ರೇಯಾ, ನೀವು ಬ್ರಾಹ್ಮಣರು, ಧರ್ಮ ಅಚ್ಯುತ, ವಿಪ್ರ ಧರ್ಮ ಅಚ್ಯುತ, ನಿಮಗೆ ಬ್ರಾಹ್ಮಣರಂದರೆ ಪ್ರೀತಿ, ಬ್ರಾಹ್ಮಣ ಅಂದರೆ ಗುರುಗಳು ಎಂದರ್ಥ. ಬೋಧ, ಧರ್ಮ ಬೋಧ ಮಾಡುವುದು ಆಚಾರ್ಯರು, ಗುರುಗಳು ತನಗೆ ಸನ್ಮಾರ್ಗದಲ್ಲಿಡುವವರು, ಅವರು ಗುರುಗಳು. ದೆನ್ ಧರ್ಮ ಆಚರಿಸುವ ಧರ್ಮ, ಅಚ್ಯುತ ಪರಮಾತ್ಮ. ಬ್ರಾಹ್ಮಣ ಧರ್ಮ ಅಂದರೆ ಗುರು, ಗುರು ಧರ್ಮ ಪರಮಾತ್ಮ, ಮೂರೇ ಗುರುಗಳು, ಧರ್ಮ ಪರಮಾತ್ಮ, ಈ ಮೂರನ್ನೇ ಆಶ್ರಯಿಸಿಕೊಂಡು ನೀವು ಬದುಕಿದ್ದೀರಿ ಎಲ್ಲ ಕಷ್ಟಗಳು. ಏಕೆಂದರೆ ಹಣ ಇಟ್ಕೊಂಡಿಲ್ಲ, ಹಣ ಭೋಗ ಕೀರ್ತಿ ಮೂರಿಟ್ಕೊಂಡಿಲ್ಲ. ಜನರಿಗೆ, ಲೌಕಿಕರಿಗೆ ಹಣ ಭೋಗ ಕೀರ್ತಿ ಬೇಕು, ಇವರಿಗೇನು? ಗುರುಗಳು, ಧರ್ಮ, ಭಗವಂತ. ಈ ಮೂರನ್ನೇ ಆಶ್ರಯಿಸಿಕೊಳ್ಳುವುದರಿಂದ ಬಾ, ನಿಮಗೆ ಎಷ್ಟು ಕಷ್ಟಗಳಾಯಿತು, ಎಷ್ಟು ತೊಂದರೆ, ಭಯಂಕರ ತೊಂದರೆ. ಜೀವಿತುಂ ನಾರ್ಹತ, ನೀವು ಬದುಕುವಕ್ಕೆ ಅರ್ಹರಲ್ಲ, ಅಷ್ಟು ಬದುಕುವಕ್ಕೆ ಯೋಗ್ಯರಲ್ಲ, ಅಷ್ಟು ಕಷ್ಟ ಇತ್ತು ನಿಮ್ಮ ಜೀವನ. ಕ್ಲಿಷ್ಟಂ ವಿಪ್ರಧರ್ಮಾಚ್ಯುತ ಶ್ರೇಯಾ ಸಂಸ್ಥಿತೇ ತಿರಥೇ ಪಾಂಡವು, ಬಾಲ್ಯಕಾಲದಿಂದ ನೆನಪಿಸ್ಕೊಳ್ತಾ ಇದೆ. ಪಾಂಡುರಾಜು ನಿಮ್ಮ ಅಪ್ಪ ಬೇಗ ನೀವು ಚಿಕ್ಕ ಮಕ್ಕಳಾಗಿರುವಾಗಲೇ ಪ್ರಾಣ ಬಿಟ್ಟರು. ಆ ಸಮಯದಲ್ಲಿ ಸಂಸ್ಥಿತೇ ತಿರಥೇ ಪಾಂಡವು ಪ್ರಥಾ ಬಾಲ ಪ್ರಜಾವಧು. ಕುಂತಿ ನೋಡಿ, ಅಷ್ಟು ಚಿಕ್ಕ ಮಕ್ಕಳು, 5 ಮಕ್ಕಳು ಆ ಚಿಕ್ಕ ವಯಸ್ಸಿನಲ್ಲೇ, ಕುಂತಿಯೂ ಚಿಕ್ಕ ವಯಸ್ಸೇ, ಆ ವಯಸ್ಸಿನಿಂದ ಬಾಲ ಪ್ರಜಾ, ಚಿಕ್ಕ ಮಕ್ಕಳನ್ನು ಇಟ್ಕೊಂಡು ಎಲ್ಲಿರಬೇಕು, ಯಾರು ಗತಿ? ಅವನು ಬಂದು ಎಲ್ಲಿ ಹೋದರೂ ಶತ್ರುಗಳಾಗಿ ನೋಡುವುದು, ಇನ್ನೊಬ್ಬರ ಮನೆಯಲ್ಲಿದ್ದ ಹಾಗೇನೇ ಇರುವುದು. ಆದ್ದರಿಂದ ಇಲ್ಲಿ ಬಂದರೂ ನಮ್ಮ ಅಂದ್ಕೊಂಡ್ರೆ ನಮ್ಮ ಜನರಿಲ್ಲ, ಎಲ್ಲ ಕಡೆ ಶತ್ರುಗಳೇ ಸುತ್ತು. ಆದ್ದರಿಂದ ಬಾಲಪ್ರಜಾ, ಚಿಕ್ಕ ಮಕ್ಕಳನ್ನಿಟ್ಕೊಂಡು ವಧು, ಯಶ್ಮತ್ ಕೃತೆ ಬಹೂನ್ ಕ್ಲೇಶ, ನಿಮಗೋಸ್ಕರ ಎಷ್ಟು ಕಷ್ಟಗಳನ್ನು ಸಹಿಸಿಕೊಂಡಳು. ಯಶ್ಮತ್ ಕೃತೆ ಬಹೂನ್ ಕ್ಲೇಶಾನ್ ಪ್ರಾಪ್ತ ತೋಕವತಿ ಮಹುಹು, ಅವಳಿಗೆ ಸಂತಾನವತಿ ಆಗಿದ್ದರೂ ಇಷ್ಟು ಭಯಂಕರ ದುಃಖ ನೋಡು. ಸರ್ವಂ ಕಾಲಕೃತಂ ಮನ್ಯ, ಇದಕ್ಕೆ ಏನು ಹೇಳಬೇಕು, ಇದೆಲ್ಲ ಕಾಲ ಮಹಿಮ, ಏನು ಮಾಡೋಕ್ಕಾಗಲ್ಲ. ಕೆಲವರಿಗೆ ಏನೋ ಸಜ್ಜನರಾಗಿದ್ದರೂ ದುಃಖಗಳು ಅನುಭವಿಸಬೇಕಾಗ್ತದೆ, ಕೆಲವರು ಎಷ್ಟು ಪಾಪಾತ್ಮರಾಗಿದ್ದರೂ ಅವರಿಗೆಲ್ಲ ಹಣ ಸಿಗ್ತದೆ, ಅವರಿಗೆಲ್ಲ ಕೀರ್ತಿ ಬರುತ್ತದೆ, ಅವರಿಗೆ ಓಟು ಹಾಕ್ತಾರೆ, ಅವರನ್ನೇ ಮಹನೀಯರು ಹೇಳಿಬಿಡ್ತಾರೆ, ಎಲ್ಲರನ್ನು ಸಾಯಿಸಲಿ ಮೋಸ ಮಾಡಲಿ ಅವರನ್ನೇ ರಾಜ ಮಾಡಿಬಿಡ್ತಾರೆ ಅಲ್ಲ, ಅವರಿಗೆ ಓಟು ಹಾಕ್ತಾರೆ, ಅವರನ್ನೇ ಮಹನೀಯರು ಹೇಳ್ತಾರೆ, ಅವರೇನೋ ಜನರಿಗೆ ದೋಚಿಕೊಳ್ತಾರೆ, ಜನರನ್ನು ಹಿಂಸೆ ಮಾಡ್ತಾರೆ, ಕೀರ್ತಿ ಅವರಿಗೆ, ಗುಂಡಾಗಳಿಗೆ ಕೀರ್ತಿ, ಸಜ್ಜನರಿಗೆ ಅಪಮಾನ. ಇದು ಏನು ಹೇಳಬೇಕು, ಇದೆಲ್ಲ ಕಾಲ ಮಹಿಮ, ಏನು ಹೇಳೋಕ್ಕಾಗಲ್ಲ. ವಿಶ್ವ ಹೇಳ್ತಾನೆ ಅಂದರೆ ಒಂದು ಆಶ್ಚರ್ಯಕರವಾದ ಜಗತ್ತಿನಲ್ಲಿ ಜರುಗುತ್ತದೆ, ಅದು ನಮಗೆ ಮನುಷ್ಯರ ದೃಷ್ಟಿಗೆ ಅರ್ಥವಾಗಲ್ಲ, ಏನೋ ಒಂದು ನಿಗೂಢ ತಾತ್ವಿಕ ಅರ್ಥ ಇರುತ್ತದೆ. ಅದರಿಂದ ಹೇಳ್ತಾರೆ, ಸರ್ವಂ ಕಾಲಕೃತಂ ಮನ್ಯೇ ಭವತಾಂ ಚ ಯದ ಪ್ರಿಯಂ, ನಿಮಗೆ ಆಗಿರುವ ಅಪ್ರಿಯ ನೋಡಿದರೆ ಇದೆಲ್ಲ ಕಾಲ, ಕಾಲ ಮಹಿಮ ಅಂದರೆ ಅದೃಷ್ಟ, ದೈವ ಬಲ ಹಾಗೆ ಇದೆ. ಸಪಾಲೋ ಯದ್ವಶೇ ಲೋಕೋ ವಾಯೋರಿವ ಘನಾವಲಿಹಿ, ಈ ಕಾಲದ ಅಧೀನದಲ್ಲೇ ಪ್ರಕೃತಿ ಇದೆ, ವಾಯುವು, ಮೇಘಗಳು ನೋಡಿ, ಈ ಮೋಡಗಳು ವಾಯು ಕೈಯಲ್ಲಿದ್ದು ವಾಯು ಬೇಕಾದರೆ ತಗೊಂಡು ಬರ್ತದೆ, ಇಲ್ಲದಿದ್ದರೆ ಅಲ್ಲಿ ಕಿತ್ಕೊಂಡು ಹೋಗ್ತದೆ ವಾಯು. ನಮ್ಮ ಕಾಲದಿಂದ ನಾವು ಹುಟ್ಟಿದ್ದೇವೆ, ಕಾಲೆಯಲ್ಲಿ ಬೆಳೆಯುತ್ತಾ ಇದ್ದೇವೆ, ಕಾಲದಲ್ಲಿ ಕೆಲವು ಘಟನೆಗಳು ನಡೆಯುತ್ತವೆ, ಅನುಕೂಲ ಪ್ರತಿಕೂಲ ಏನೋ ಆಗುತ್ತದೆ, ನಾವು ಎಷ್ಟೋ ಬೇಗ ಅನ್ಕೊಳ್ತೀವಿ, ಅದು ಆಗುವುದೇ ಅಲ್ಲ, ಆಗುವುದೇ ಅಲ್ಲ ಅಲ್ಲವೇ, ಆಗುವುದೇ ಅಲ್ಲ. ಎಷ್ಟೋ ವರ್ಷ ಕಷ್ಟಪಟ್ಟು ಕೊನೆಗೆ ಇದು ಆಗಲ್ಲ ಎಂದು ಬಿಟ್ಟು ಬಿಡ್ತೀವಿ. ಕೆಲವು ಬೇಡ ಎನ್ನುವುದು ಮತ್ತೆ ಮತ್ತೆ ಅದೇ ಬರುತ್ತದೆ, ಅದೇ ದುಃಖ, ಅದೇ ಅಪಮಾನ, ಅದೇ ಅಪ್ಪ, ಏನು ಹೇಳಬೇಕು, ಇದೆಲ್ಲ ಕಾಲ ಮಹಿಮೆ. ನಾವು ಮನುಷ್ಯರೆನ್ನುವುದು ಒಂದು ಬೊಂಬೆ ಹಾಗೆ ಕೈಯಲ್ಲಿ, ಕಟ್ಪುತಲಿ, ಪೂರ್ವಕಾಲದಲ್ಲಿ ಒಂದು ಏನು ತೋಲಿನಿಂದ ಬೊಂಬೆಗಳಿರುತ್ತಿತ್ತು ನೋಡಿ, ಆಟಾಡಿಸ್ತಿದ್ದರು. ಏನು ಹೇಳ್ತಾರೆ, ಸೂತ್ರದ ಬೊಂಬೆನಾ, ಹಾಂ ಸೂತ್ರದ ಬೊಂಬೆ, ಆಟಾಡಿಸ್ತಿದ್ದರು. ಅವ್ರು ಆಡಿದ ಹಾಗೆ ಆಡಬೇಕು, ನಾನು ನನ್ನದೊಂದು ಅಭಿಮಾನವಿಟ್ಕೊಂಡ್ರೆ ಅಡ್ಡಿ, ಎಲ್ಲಕ್ಕೆ ಅಡ್ಡಿ, ನಾನು ನನ್ನದು ಆಗ್ರಹ, ಹೀಗೇ ಆಗಬೇಕು, ಹೀಗೇ ಆಗಬೇಕು, ಹೀಗೆ ಅಂದರೆ ಯಾರ ಕೈಯಲ್ಲಿಲ್ಲ, ಯಾರ ಕೈಯಲ್ಲಿಲ್ಲ ಆಗ್ರಹ, ಎಷ್ಟು ಬಿಟ್ಟರೆ ಅಷ್ಟು ಸುಖಿ. ನಿಜವಾದ ಸನ್ಯಾಸಿ ಅಂದರೆ ನಿಜವಾದ ತ್ಯಾಗಿ, ಆಧ್ಯಾತ್ಮಿಕ ಸಾಧನ ಎಲ್ಲ ಆಗ್ರಹ ಬಿಡುವುದರಲ್ಲೇ ಆಧಾರ. ನೀವು ನೋಡ್ಕೊಂಡು ಆಗ್ರಹ ಬಿಡಿ, ಎಷ್ಟು ಸುಖವಾಗ್ತದೆ, ದಿನ ಸುಖವಾಗಿ ಗಡಿಯುತ್ತದೆ. ಆಗ್ರಹ ಇಟ್ಕೊಂಡು ಏನಿಲ್ಲದಿದ್ದರೂ ಸುಮ್ಮ ಸುಮ್ಮನೆ ದುಃಖ. ಆಗ್ರಹ ಬಿಡಿ, ಆಯಿತು ನಡೆಯಲಿ, ಹೀಗೆ ಆಗ್ತಾ ಇದ್ದಾರೆ ಅಂತ ಆಯಿತು ತಕ್ಷಣವೇ ಒಪ್ಪಿಕೊಂಡು, ಠೀಕ ಈಗ ಆಗಲಿದ್ದರೆ ಆಗಲಿ, ಇದು ಆಗಲಿ ಪರವಾಗಿಲ್ಲ, ಇದು ಆಗಲಿ ಪರವಾಗಿಲ್ಲ, ಏನು ಆಗ್ರಹ ಮಾಡ್ತಾರೋ ಆಯಿತು ಬಿಡಿ, ಆಗ್ರಹನೇ ಬೇಡ, ಮನಸ್ಸು ಎಷ್ಟು ಸಮಾಧಾನವಾಗಿಬಿಡ್ತದೆ, ನಿಶ್ಚಿಂತವಾಗ್ತಾರೆ, ನಮಗೆ ಊಹಿಸಿಕೊಳ್ಳದಂಥ ಸುಖವಾಗ ಬಂದುಬಿಡ್ತದೆ. ಆಗಲಿ, ಸ್ವಲ್ಪ ತೊಂದರೆ ಆಗ್ತದೆ, ಆಗಲಿ ಪರವಾಗಿಲ್ಲ, ಮನಸ್ಸಿಗೆ ಮಾತ್ರ ಆಗಲ್ಲ, ಶರೀರಕ್ಕೆ ಸ್ವಲ್ಪ ತೊಂದರೆ ಆಗಬಹುದು, ಮನಸ್ಸು ಮಾತ್ರ ಮುರಿದು ಹೋಗಲ್ಲ, ಮನಸ್ಸಿಗೆ ಮಾತ್ರ ಏನೋ ಉತ್ಸಾಹ, ಮನಸ್ಸಿಗೂ ಉತ್ಸಾಹ ಇದ್ದರೆ ತಾಳ್ಮೆ ಇರುತ್ತದೆ, ತಾಳ್ಮೆ ಇದ್ದರೆ ಎಷ್ಟು ಕಷ್ಟಗಳಾದರೂ ನಮಗೆ ಅನಿಸಲ್ಲ, ಮನಸ್ಸಿಗೂ ಉತ್ಸಾಹ ಬೇಕು. ನಿರಂತರ ಉತ್ಸಾಹ ಎಲ್ಲಿ ಭಗವದ್ ಭಕ್ತಿ ಇರುತ್ತದೋ, ಆಗ್ರಹ ಬಿಡ್ತೀವೋ, ಉತ್ಸಾಹ ಇರುತ್ತದೆ.
ನಿರಂತರ ಉತ್ಸಾಹ ನಡೆಯಲಿ, ಇದು ಆಗಬೇಕು ಆಯಿತು ನಡೆಯಲಿ. ಕೆಲವರು ಹೇಳ್ತಾರೆ ಏನು ಹೀಗೆ ಬಿಡ್ತಾ ಇದ್ದೀರಿ, ಏನು ಮಾಡ್ತೀವಿ ಭಗವಂತನಲ್ಲಿ ಇಲ್ಲ, ಹೀಗಿದೇನೋ ಹೀಗಿದೇನೋ ಇರಲಿ, ಏನಾಗುತ್ತೆ ಅಯ್ಯೋ ಅಯ್ಯೋ ಇಲ್ಲ ಏನೂ ಇಲ್ಲ, ಹೀಗೆ ಭಗವಂತನ ಮಾಡಿಸ್ತಾನೆ ಮಾಡಿ, ನೀವು ಮನಸ್ಸು ನಿಶ್ಚಿಂತ ಮಾಡ್ಕೊಳ್ಳಿ, ಸಮಾಧಾನವಾಗ್ತದೆ. ಅದು ನೋಡಿ ಎಷ್ಟು ಚೆನ್ನಾಗಿದೆ. ಆದ್ದರಿಂದ ಸಪಾಲೋ ಯದ್ವಷೇ ಲೋಕೋ, ಇದು ನಮ್ಮೊಬ್ಬರೇ ಅಲ್ಲಪ್ಪ, ಮನುಷ್ಯರೇ ಹೀಗೆ ಕಾಲಕ್ಕೆ ಅಧೀನವಾಗಿದ್ದು ನಮ್ಮ ಇಷ್ಟ ಇಷ್ಟಗಳನ್ನು ಪಕ್ಕಕ್ಕಿಟ್ಟು ಭಗವಂತನ ಇಷ್ಟಕ್ಕೆ ಅನುಗುಣವಾಗಿ ನಡ್ಕೊಳ್ಳಬೇಕಾಗ್ತಾ ಇದೆ. ನಮ್ಮ ಇಷ್ಟ, ನನಗೆ ಇಷ್ಟ ಹೀಗಾಗಲಿ ಎಂದು ಆಗ್ರಹ ಮಾಡಬೇಡ. ನನ್ನ ಆಸೆ ನನ್ನ ಇಷ್ಟ ಯಾವ ವಿಷಯವೂ ಆಗ್ರಹ ಮಾಡಬೇಡಿ. ಇದು ನಮ್ಮ ಮನುಷ್ಯರೇ ಅಲ್ಲ, ದೊಡ್ಡ ದೊಡ್ಡ ರಾಜರನ್ನು ಬಿಡಲ್ಲ, ದೊಡ್ಡ ದೊಡ್ಡ ಚಕ್ರವರ್ತಿಗಳನ್ನೇ ಬಿಡಲ್ಲ. ನಲಚಕ್ರವರ್ತಿ ನೋಡಿ, ಪಾಂಡವರನ್ನು ನೋಡಿ, ರಾಮಚಂದ್ರನನ್ನು ನೋಡಿ, ಅವರ ಧರ್ಮ ಕಡಿಮೆನಾ, ಸಂಪದ ಕಡಿಮೆನಾ, ಲೋಕದಲ್ಲಿ ಅವರಿಗೆ ಆಧಾರ ಕಡಿಮೆಯಾ, ಯಾವುದು ಕಡಿಮೆ ಇಲ್ಲ. ಮತ್ತು ಏಕೆ ಅದು ಈಶ್ವರ ಲೀಲಾ ನಡೆಯುತ್ತದೆ, ಆಗ್ರಹ ಮಾಡಬೇಡ. ದೊಡ್ಡ ದೊಡ್ಡವರಿಗೆ ಬಾಯಿತು, ಮಹನೀಯರು, ಋಷಿಗಳು, ದೇವತರು, ಇಲ್ಲಿ ಹೇಳ್ತಾರೆ ಲೋಕಪಾಲಕರು ದಿಕ್ಪಾಲಕರನ್ನು ಬಿಟ್ಟಿಲ್ಲ, ಅಲ್ಲವೇ ಯಮಧರ್ಮರಾಜ ಅಂತವರನ್ನು ಭಗವಂತನ ಕೈಯಲ್ಲಿದ್ದು ಭಗವಂತನ ಹೇಳಿದ್ದವರು ಮಾಡಬೇಕಾಗ್ತದೆ. ಅದರಿಂದ ದೊಡ್ಡ ದೊಡ್ಡ ದೇವತರೇ ಭಗವಂತನ ಕೈಯಲ್ಲಿದ್ದು ಆ ಸೂತ್ರ ಅಂದರೆ ದಾರ, ಭಗವಂತನ ಕೈಯಲ್ಲಿದ್ದು ಎಲ್ಲರೂ ಅಡಿಗೆ ಅವರು ಮಾಡಿದ್ದಕ್ಕೆ ಅನುಗುಣವಾಗಿ ಹೊಂದಿಕೊಳ್ತಾ ಇರುತ್ತಾರೋ ಅವರ ಮನಸ್ಸು ಸಮಾಧಾನವಾಯಿತು. ದೊಡ್ಡ ದೊಡ್ಡ ಋಷಿಗಳು, ದೇವರು, ಅಷ್ಟ ದಿಕ್ಪಾಲಕರು, ಸೂರ್ಯ ಚಂದ್ರ ಅಗ್ನಿ, ನಮಗೆ ಅನಿಸುತ್ತದೆ ಸೂರ್ಯ ಚಂದ್ರ ಅಗ್ನಿ ವಾಯುವಿಗೆ ಅನುಗುಣವಾಗಿ ನಾವು ಜೀವಿಸ್ತಾ ಇದ್ದೀವಿ, ಅಲ್ಲ, ವಾಯುವು ಇನ್ನೊಬ್ಬರ ಕೈಯಲ್ಲಿದ್ದು ಜೀವಿಸ್ತದೆ, ನಮ್ಮ ಪ್ರಾಣ ಹೋಗ್ತದೆ ಯಮರಾಜನ ಕೈಯಲ್ಲಿದೆ ಅನಿಸುತ್ತದೆ ನಮಗೆ, ಯಮರಾಜನ ಕೈಯಲ್ಲಿ, ಆದರೆ ಯಮರಾಜ ಶಿವನ ಕೈಯಲ್ಲಿದ್ದಾನೆ, ಶಿವ ಹೇಳಿದ್ದು ಅವನು ಮಾಡ್ತಾನೆ. ದೊಡ್ಡ ದೊಡ್ಡ ನಮ್ಮನ್ನು ಪ್ರಾಣ ತೆಗೆಯುವಂಥ ಕಾಲವೇ ಪರಮಾತ್ಮನ ಕೈಯಲ್ಲಿದೆ, ಅದರಿಂದ ಯಾರೂ ಬೇಜಾರು ಮಾಡಿಕೊಳ್ಳಬೇಡ. ನಾವೊಬ್ಬರೇ ಆಗಿದ್ದೀವೇನು, ಎಲ್ಲರಿಗೂ ಇದೆ, ದೇವರೇ ಆಗಿದ್ದಾರೆ ಭಗವಂತರ ಕೈಯಲ್ಲಿ, ನಮಗೇಕೆ? ನಮಗೆ ಅನಿಸುತ್ತದೆ ನಾವು ಇಲ್ಲಿರುವಾಗ ಅಪ್ಪ ಎಲ್ಲರ ಕೈಯಲ್ಲಿರುವುದು, ಪ್ರಕೃತಿ ನಮ್ಮ ಅನುಕೂಲವಿಲ್ಲ, ಮನುಷ್ಯರಿಲ್ಲ, ದೊಡ್ಡವರು ಎಲ್ಲರೂ ನನ್ನ ಮೇಲೆ ಆಜ್ಞೆ ಮಾಡ್ತವರೆ, ಹಾಗೆ ಮಾಡು ಹೀಗೆ ಮಾಡು ಹೀಗೆ ಮಾಡು ಹೇಳುವರೆ, ನಮಗೆ ಯಾವುದು ಸ್ವಾತಂತ್ರ್ಯ ಕೊಡಲ್ಲ, ಸ್ವೇಚ್ಛೆ ಕೊಡಲ್ಲ. ಏನು ಮಾಡ್ತೀವಪ್ಪ ಅಂದರೆ ನಾನು ದೇವರಾಗಿ ಬಿಡ್ತೀನಿ. ದೇವರಾಗಿದ್ದರೂ ಈಗ ಜೀವನಿಗೆ ಯಾವ ದುಃಖವಿದೆಯೋ, ಯಾವ ಒಂದು ಕಟ್ಟುಪಾಟಿದೆಯೋ, ದೇವರಾಗಿದ್ದರೂ ಕಟ್ಟುಪಾಟು ಹಾಗೆ ಇರ್ತದೆ, ಬಿಡಲ್ಲ. ನೀವು ಋಷಿಯಾಗಿದ್ದರೂ ಬಿಡಲ್ಲ. ಎಲ್ಲರಿಗೂ ಹಾಗೆ ಇದೆ, ನಿಮ್ಮ ಒಬ್ಬರಿಗೆ ಏಕೆ ಬೇಜಾರು? ಎಲ್ಲರಿಗೂ ಹಾಗಿದೆ, ಯಾರಿಗೂ ಬಿಡಲ್ಲ. ನೀವು ಗೃಹಸ್ಥನಾಗಲಿ ಸನ್ಯಾಸಿ ಆಗಲಿ, ಸನ್ಯಾಸಿಗೆ ತನ್ನ ಕಟ್ಟುಪಾಟುಗಳಿರುತ್ತವೆ, ಅವ್ರಿಗೂ ಇರುತ್ತವೆ, ಕೆಲವು ನಿಯಮಗಳು ಅದು ದಾಟುವ ಹಾಗಿಲ್ಲ, ಉಲ್ಲಂಘನೆ ಮಾಡುವ ಹಾಗಿಲ್ಲ, ಎಲ್ಲರಿಗೂ ತಮ್ಮ ತಮ್ಮ ನಿಯಮಗಳಿದ್ದೇ ಇವೆ. ಮರಿ ಯಾರು ದಾಟ್ತಾರೆ ದುಃಖದಿಂದ? ನಿಯಮಗಳನ್ನು ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡು ಬೇಜಾರು ಮಾಡಿಕೊಳ್ಳದೆ ನೀವೇ ಇಷ್ಟದಿಂದ ಒಪ್ಕೊ, ನಿಮಗೆ ಅನಿಸಲ್ಲ, ಅದೊಂದೇ ಉಪಾಯ ನೋಡಿ. ಇನ್ನೊಬ್ಬರು ಸರ್ಕಾರ ಕಾನೂನು, ಸಮಾಜ ಕಾನೂನು, ಸಮಾಜ ನಿಯಮಗಳು, ಸರ್ಕಾರ ನಿಯಮಗಳು, ಮನೆಯಲ್ಲಿ ದೊಡ್ಡವರು ಮಾಡಿರುವ ನಿಯಮಗಳು, ಈ ಕಟ್ಟುಪಾಟುಗಳೆಲ್ಲ ನಮ್ಮನ್ನೇ ಏನು ಮಾಡ್ತವೆ, ಕಟ್ಟು ಹಾಕ್ತಾ ಇರ್ತವೆ, ನಮ್ಮನ್ನಿಗೆ ಸ್ವಾತಂತ್ರ್ಯ ಕೊಡಲ್ಲ, ಸ್ವೇಚ್ಛೆ ಇರಲ್ಲ ಅನಿಸುತ್ತದೆ, ಅಲ್ಲವೇ? ಅಪ್ಪ ಪ್ರತಿಯೊಂದಕ್ಕೆ ಅದು ಬೇಡ ಇದು ಬೇಡ ಹಾಗೆ ಮಾಡು ಹೀಗೆ ಮಾಡು ಅಂದರೆ ಇನ್ನೊಬ್ಬರ ಕೈಯಲ್ಲೇ ಇರಬೇಕಾ ನಿಮಗೆ ಯಾವಾಗ ಸ್ವಾತಂತ್ರ್ಯ? ಒಂದೇ ಸ್ವಾತಂತ್ರ್ಯ, ನೀವು ಮನಸ್ಫೂರ್ತಿಯಾಗಿ ಒಪ್ಕೊಳ್ಳಿ, ನಿಮಗೆ ಬಂಧನವಿಲ್ಲ, ಅದೊಂದೇ. ಎಲ್ಲಿ ಆಗ್ರಹ ಬೇಡ ನಾನೇಕೆ ಮಾಡಬೇಕು ಅಂದರೆ ಆಯಿತು, ಈಗ ನಿನಗೆ ದುಃಖ ದುಃಖ ದುಃಖ, ಈಗ ಹೆಚ್ಚೆಚ್ಚು ದುಃಖ ಆಗ್ತದೆ. ಅವ್ರು ಇದು ಮಾಡು ಅಂದರೆ ಆಯಿತು ಮಾಡ್ತೀನಿ ಅಂತ ಹೇಳಿ, ಅವರು ಏನು ಮಾಡೋಕ್ಕಾಗಲ್ಲ. ಇನ್ನೊಬ್ಬರು ನಿಮ್ಮ ಮೇಲೆ ಆಜ್ಞೆ ಮಾಡ್ತಾರೆ, ನಾನು ಇದು ಆಜ್ಞೆ ಮಾಡ್ತೀನಿ ನೀವು ಇದು ಮಾಡು ಅಂತ, ಅವ್ರು ಹೇಳ್ತಾರೆ ಇವ್ರಿಗೆ ತೊಂದರೆ ಕೊಡ್ತೀನಿ ಅಂತ ಹೇಳ್ತಾನೆ. ನೀವು ಇವತ್ತು ಎಲ್ಲಿ ಹೋಗಬಾರ್ದು, ಇವತ್ತೆಲ್ಲ ಇಲ್ಲೇ ಇದ್ದು ಕೆಲಸ ಮಾಡಬೇಕು, ಹೋಗಲೇಬಾರ್ದು, ನನಗೆ ಸ್ವಾತಂತ್ರ್ಯ ಕೊಡಲ್ಲ, ಬಂಧನ, ಕಟ್ಟು ಹಾಕಿಬಿಡ್ತೀನಿ ಜೈಲಿನಲ್ಲಿ. ಅವ್ರು ಹೇಳಿದ ಆಯ್ತು ಇಲ್ಲೇ ಇರ್ತೀನಿ, ನಾನು ಹೋಗಬೇಕು ಅಂದ್ಕೊಂಡಿಲ್ಲ, ಇಲ್ಲೇ ಇರ್ತೀನಿ. ಏನು ಮಾಡ್ತಾನೆ ಅವರು? ಅವರು ಯಾವುದರಿಂದ ನಿಮಗೆ ತೊಂದರೆ ಕೊಡಬೇಕು ಅಂದ್ಕೊಂಡನೋ ಆ ತೊಂದರೆ ಕೊಡುವ ಪ್ರಯತ್ನವೇ ವಿಫಲವಾಯಿತು, ಅಲ್ಲ? ನೀವು ಅದನ್ನೇ ಸುಖವಾಗಿ ಮಾಡಿಕೊಂಡರೆ ಆಯ್ತು ಇಲ್ಲೇ ಇರ್ತೀನಿ, ಇಲ್ಲೇ ಏನು ಕೆಲಸ ಇದನ್ನು ನಿಶ್ಚಿಂತವಾಗಿ ಮನಸ್ಫೂರ್ತಿಯಾಗಿ ಮಾಡ್ತೀನಿ, ಆನಂದವಾಗಿರ್ತೀನಿ, ಸಾಕು, ಮುಗೀತಾ? ಇನ್ನೊಬ್ಬರು ತೊಂದರೆ ಕೊಡಬೇಕು ಅನ್ಕೊಳ್ಳುವ ಪ್ರಯತ್ನವೆಲ್ಲ ವ್ಯರ್ಥವಾಯಿತು. ನೀವು ಬೇಡ ಎಂದು ಹೇಳಿದರೆ ಈಗ ನೀವು ಒಂದೊಂದು ಕ್ಷಣ ನಾನು ಹೋಗಬೇಕಂದ್ರೆ ಅವ್ರು ಬೇಡ ಹೇಳಿ, ಈಗ ಒಂದೊಂದು ಕ್ಷಣ ಒಂದು ಯುಗ ಆಗುತ್ತದೆ. ಬೆಳಗಿನಿಂದ ಸಂಧ್ಯೆ ಅಂದರೆ ಎಷ್ಟು ಯುಗಗಳಾಗ್ತವೆ? 100 ಯುಗಗಳಾಗ್ತವೆ. 100 ಯುಗಗಳು ಬದುಕಿದ್ದಂತೆ ಆಗುತ್ತೆ. ಅದಕ್ಕಾಗಿ ಜೀವನಕ್ಕೆ ಒಂದೇ ಒಂದು ಉಪಾಯ, ಕಟ್ಟುಬಾಟು ತಪ್ಪಲ್ಲ ಒಂದು ನೆನಪಿಸ್ಕೊಂಡು. ಎಲ್ಲರಿಗೂ, ದೇವರಿಗೆ ತಪ್ಪಲ್ಲ, ನಾವೆಷ್ಟು ದೊಡ್ಡ ದೊಡ್ಡ ರಾಜರಿಗೆ ತಪ್ಪಲಿಲ್ಲ, ಭಗವಂತ ಮನುಷ್ಯರಾಗಿ ಹುಟ್ಟಿದರೂ ಆ ಮನುಷ್ಯ ರೂಪದಲ್ಲಿ ಅವರಿಗೂ ತಪ್ಪಲ್ಲ. ಆದರೆ ಮರಿ ತಪ್ಪುವುದೊಂದೇ ಉಪಾಯ, ಬಂದಿರುವ ಪರಿಸ್ಥಿತಿಗಳನ್ನು ಆಗ್ರಹ ಮಾಡದೆ ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡು ಇದರಲ್ಲಿ ಒಂದು ಆನಂದ ಇರುತ್ತದೆ ನೋಡೋಣ. ಮೊದಲೇ ವಿರೋಧ ಮಾಡಬೇಡಿ. ಯಾವುದೋ ನಮಗಿಷ್ಟವಿಲ್ಲದೆ ಘಟನೆ ಆಗುತ್ತದೆ, ಏನೋ ಪರಿಸ್ಥಿತಿ ಬರುತ್ತದೆ, ಅಪ್ಪ ಇದೇಕೆ ಬಂತು ಆಗಿದೆ, ಕಂಪ್ಲೇಂಟ್ ಮಾಡಬೇಡಿ. ಆಯಿತು ನೋಡೋಣ, ಇದು ಚೆನ್ನಾಗಿರುತ್ತದೆ. ನಮ್ಮ ಮನಸ್ಸು ಸಮಾಧಾನ ಪಡಿಸಿಕೊಂಡು, ನಮ್ಮ ಮನಸ್ಸು ಸಿದ್ಧ ಮಾಡ್ಕೊಳ್ತೀನಿ, ತಯಾರು ಮಾಡಿಕೊಂಡು ಇದು ನೋಡೋಣ, ಪರವಾಗಿಲ್ಲ ನೋಡೋಣ, ಸಿದ್ಧ ರೆಡಿಯಾಗಿರಿ.
ಆಯಿತು ನಿಮಗೆ ಅನಿಸೋದೇ ಅಲ್ಲ ದುಃಖ. ಮನಸ್ಸು ರೆಡಿಯಾಗಿದ್ದರೆ ಆಯಿತು ಇದು ಮಾಡೋಣ, ಆಯಿತು ಇದು ಸಹಿಸ್ಕೊಳ್ಳೋಣ, ನೋಡೋಣ, ಇನ್ನು ವೇದ ಮಾಡ್ಕೊಳ್ಳಬೇಡಿ, ರೆಡಿಯಾಗಿದೆ. ಮೊದಲು ಮೊದಲು ಅನಿಸುತ್ತದೆ, ನಡೀತಾ 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 ಎಲ್ಲ ಮುಗಿಯಿತು, ಏನಿಲ್ಲ ಆಯ್ತಾ, ಏನು ದೂರದಿಂದಲೇ ಅಂದ್ಕೊಂಡೆ ಅಯ್ಯೋ ಕಷ್ಟ, ಏನಿಲ್ಲ, ನೀವು ನಿಜವಾಗಿ ಅದರಲ್ಲಿ ಮುಳುಗಿದರೆ ದುಃಖ ಅನಿಸಲ್ಲ, ದೂರದಿಂದಲೇ ದುಃಖ ಅನಿಸುತ್ತೆ, ಆಯಿತು ಇದು ಆಗಬೇಕು, ಆಯಿತು ಇದು ಆಗಲಿ, ನೋಡೋಣ. ಕೊನೆಗ ಅದೇ ಓಡಿ ಹೋಗುತ್ತೆ, ಅದೇ ಸೋತು ಹೋಗುತ್ತದೆ, ನಾವು ಗೆದ್ದು ಬಿಡ್ತೀವಿ. ಆದ್ದರಿಂದ ಮನಸ್ಸು ಗೆಲ್ಲಬೇಕಂದರೆ, ಪರಿಸ್ಥಿತಿ ಸೋತು ಹೋಗಬೇಕಂದರೆ ಪರಿಸ್ಥಿತಿ ಜೊತೆಗೆ ಜಗಳ ಮಾಡಬೇಡಿ. ನಮ್ಮ ಸುತ್ತು ಇರುವ ಕುಟುಂಬ ಸಮಾಜ ಜನರು ಪರಿಸ್ಥಿತಿ ಅವರ ಜೊತೆಗೆ ವಿರೋಧ ಮಾಡಿಕೊಳ್ಳಬೇಡಿ, ಶತ್ರು ಮಾಡಿಕೊಳ್ಳಬೇಡಿ. ಅದು ಶತ್ರು ಮಾಡಿದೆ ಅಂದರೆ ನಿಮ್ಮ ಮನಸ್ಸು ನಿಮಗೆ ಶತ್ರುವಾಗಿಬಿಡ್ತದೆ. ಏಕೆ ಆಗ್ರಹ, ಎಲ್ಲಿ ಆಗ್ರಹವಿತ್ತು ಮನಸ್ಸು ಶತ್ರುವಾಗಿಬಿಟ್ಟಿತು. ಆಗ್ರಹ ಮಾಡಬೇಡ, ಆಯಿತು ಹೀಗಾಗಬೇಕು, ಆಯಿತು ಇದು ಆಗಲಿ, ಪರವಾಗಿಲ್ಲ ಆಗಲಿ ಆಗಲಿ ಬಿಡಿ. ಮನಸ್ಸು ಬಿಟ್ಟಿತೋ ಮನಸ್ಸು ಹಗುರವಾಯಿತು, ಆಗ್ರಹ ಬಿಟ್ಟಿತು, ಪರಿಸ್ಥಿತಿ ಸೋತು ಹೋಗುತ್ತದೆ, ನಮಗೇನು ಅಡ್ಡಿ ಮಾಡಲ್ಲ, ಮುಂದುವರಿಯಬಹುದು. ಆದ್ದರಿಂದ ಪಾಂಡವರಿಗದ ಹೇಳಿದ್ದು, ಸರ್ವಂಕಾಲಕೃತಂ ಮನ್ಯೇ ಭವತಾಂ ಚ ಯದ ಪ್ರಿಯಂ ಸಪಾಲೋ ಯದ್ವಶೇ ಲೋಕೋ ವಾಯೋರಿವ ಘನಾವಲಿಹಿ. ಎಲ್ಲರೂ ಅದೇ ಇದ್ದಾರೆ, ಇಡೀ ಪ್ರಪಂಚ ಪ್ರಕೃತಿ ಕೈಯಲ್ಲಿದ್ದಾರೆ, ಕಾಲ ಕೈಯಲ್ಲಿದ್ದಾರೆ, ನಾವೊಬ್ಬರೇ ಏಕೆ? ಎಲ್ಲರೂ ಅದೇ ಇರುವಾಗ ನಾನೊಬ್ಬನಿಗೆ ಆಗಿದ್ದಂತೆ ಬೇಜಾನು. ಎಲ್ಲರೂ ಹೇಳ್ತಾರೆ, ಜನರಿಗೆ ಹೇಳ್ತೀನಿ, ಜನರು ಬಂದು ಹೇಳ್ತಾರೆ ನನಗೆ ಆ ಕಷ್ಟ ಇದೆ, ಈ ಕಷ್ಟ ಇದೆ, ಅಪಮಾನ ಇದೆ, ತೊಂದರೆ ಇದೆ. ನಾನು ಹೇಳಿದ್ದೀನಿ, ಎಲ್ಲರಿಗೂ ಇದೆ, ಸುತ್ತಮುತ್ತ ಜನರು ನೋಡಿ, ಎಲ್ಲರೂ ಜೀವರಲ್ಲೇ ಇದ್ದಾರೆ, ಯಾರಿಗೇನು ವಿಶೇಷವಿಲ್ಲ, ನೀವು ಹೇಗಿದ್ದರೂ ನಮ್ಮ ಗತಿ ಹಾಗೇ ಇದೆ. ನಿಮಗೆ ಅನಿಸುತ್ತದೆ ಗೃಹಸ್ಥರು ನಿಮಗೆ ಹೆಚ್ಚು ಕಷ್ಟಗಳಿವೆ, ಸನ್ಯಾಸಿಗಳಿಗೆ ಏನಿಲ್ಲ, ನಿಮಗೆ ಎಷ್ಟಿದೆಯೋ ನಮಗೂ ಅಷ್ಟು ಇದೆ. ನಾವು ಹೇಳಲ್ಲ, ಯಾಕಂದರೆ ಇದು ಹೀಗೆ ನಡೆಯುತ್ತೆ, ನಾವು ಬಿಟ್ಟುಬಿಡ್ತೀವಿ, ನೋಡುವುದೇ ಅಲ್ಲ. ಅಷ್ಟೇ, ನಿಮಗೆ ಎಷ್ಟಿದೆಯೋ ಅಷ್ಟೇ ನಮಗಿದೆ, ನಮಗಿದೆ, ಕೆಲವೊಮ್ಮೆ ನಿಮಗಿಂತ ಹೆಚ್ಚು ಇದೆ. ನಿಮಗೆ ಅನಿಸುತ್ತದೆ ಶಂಕರಾಚಾರ್ಯರು ದೊಡ್ಡವರಾದರೆ ಅವರಿಗೆಲ್ಲ ಸನ್ಮಾನ ಇರುತ್ತದೆ, ನಾನೇ ನೋಡಿದೆ ಭಯಂಕರವಾಗಿ ಅಪಮಾನಗಳು ಮಾಡಿದ್ದು, ಅವರು ಏನೂ ಆಗದಂತೆ ಹೋಗಿಬಿಟ್ಟರು, ಭಯಂಕರ ಅಪಮಾನ ನಾನೇ ನೋಡಿದೆ ಪ್ರತ್ಯಕ್ಷವಾಗಿ, ಏನೂ ಆಗದಂತೆ ಹೋಗಿಬಿಟ್ರು. ಮತ್ತೆ ಅವರಿಗೆ ಮಾತಾಡಿಸಿದ್ದ, ಮತ್ತೆ ಆಶೀರ್ವಾದ ಮಾಡಿ ಪ್ರಸಾದ ಕೊಟ್ಟು ನಗುತ್ತಾ ಕೊಟ್ಟರು. ನನಗೆ ಆಶ್ಚರ್ಯವಾಯಿತು, ಇಷ್ಟೊತ್ತು ಅಪಮಾನ ಮಾಡಿದೆ ಏನಿಲ್ಲದಂತೆ ಮತ್ತೆ ಪ್ರಸಾದ ಕೊಟ್ಟು ಆಶೀರ್ವಾದ ಮಾಡಿ. ಅವರು ತನ್ನ ಹೃದಯದ ವ್ಯಾಪಕ ಮಾಡಿಕೊಂಡು ಗೆದ್ದು ಬಿಟ್ಟರು, ಏನೇ ಮಾಡಲಿ ನಮಗೇನಾಗಲ್ಲ. ಕೊನೆಗೆ ಅವರ ದುಷ್ಟಬುದ್ಧಿಯಿಂದ ಅವರಿಗೆ ಪಾಪ ಆಗಲಿ, ಇವರಿಗೇನಾಗಲ್ಲ, ಅದೊಂದೇ ಗೆಲ್ಲುವ ದಾರಿ, ಬೇರೆ ಸನ್ಯಾಸಿಗಳಿಗೇನು ಸುಖವಿಲ್ಲ, ಅವರು ಎಲ್ಲರೂ ಅದೇ ಇರ್ತಾರೆ. ಮನಸ್ಸು ಸಮಾಧಾನ ಮಾಡಿಕೊಂಡ್ರೆ ಯಾವುದು ಅನಿಸಲ್ಲ, ಅದಾಗದಿದ್ದರೆ ಎಲ್ಲರಿಗೂ ದುಃಖ, ಯಾರೇ ಆಗಲಿ ಯಾರನ್ನು ಬಿಡಲ್ಲ. ಪ್ರಪಂಚ ಸ್ವಭಾವ ಅಷ್ಟೇ, ಅದು ನಿಮ್ಮದು ನಮ್ಮದಲ್ಲ. ಜನರಿಗೆ ನಾನು ಹೇಳಿದ್ದೀನಿ, ಎಲ್ಲರಿಗೂ ಇರುತ್ತದಪ್ಪ ದುಃಖ, ಎಲ್ಲರಿಗೆ ಇದೆ ನೋಡು ಅಂದರೆ ಅವರೇನು ಹೇಳ್ತಾರೆ ಗೊತ್ತಾ, ಎಲ್ಲರೂ ಚೆನ್ನಾಗೇ ಇದ್ದಾರೆ, ನಮಗೆ ಮಾತ್ರ ದುಃಖ ಇದೆ, ನಮಗೆ ಮಾತ್ರ ಅನ್ನ ಇದೆ, ಎಲ್ಲರೂ ಚೆನ್ನಾಗೇ ಇದ್ದಾರೆ. ಯಾರಿದ್ದಾರೆ ನಿಮಗೆ ದೂರದಿಂದ ಅನಿಸುತ್ತದೆ, ಎಲ್ಲರೂ ಹಾಗೆ, ಎಲ್ಲರೂ ಏನಿಲ್ಲ, ಎಲ್ಲರೂ ನೋಡಿ ಎಲ್ಲರೂ ಅದೇ ಇದೆ. ನಿಮಗೆ ಏನೇನಿದೆಯೋ ಎಲ್ಲರಿಗೂ ಅದೇ, ಯಾರು ಕಂಪ್ಲೇಂಟ್ ಇಲ್ಲದವರು, ದುಃಖವಿಲ್ಲದವರು ಯಾರೂ ಇಲ್ಲ, ಎಲ್ಲರಿಗೂ ಅದೇ ನೀವು ನೋಡಿ. ಆದ್ದರಿಂದ ನೀವು ಒಬ್ಬನಿಗೆ, ನನ್ನ ಒಬ್ಬನಿಗೆ ಎಂದು ಅಂದ್ಕೊಳ್ಳುವುದೇ ಅದೊಂದು ದೊಡ್ಡ ಹೆಚ್ಚಿನ ದುಃಖ. ಎಲ್ಲರಿಗಿಲ್ಲ ನನಗೆ ಇದೆ ಅಂದರೆ ಹೆಚ್ಚಿನ ದುಃಖ ಆಗ್ತದೆ. ಎಲ್ಲರನ್ನು ನೋಡಿದರೆ ಹೌದಪ್ಪ ಎಲ್ಲರೂ ಹಾಗೇ ಇದ್ದೇವೆ, ನಾನು ಒಬ್ಬನೇ ಏಕೆ ಬೇಜಾರು, ಎಲ್ಲರ ಜೊತೆಗೆ ನಾನು ಹೋಗೋಣ, ಮುಂದುವರಿಯೋಣ ಅಷ್ಟೇ, ಹೇಗೆ ದಾಟುವುದು? ಅದಕ್ಕಾಗಿ ಹೇಳ್ತಾರೆ, ಸರ್ವಂಕಾಲ ಕೃತಂ ಮನ್ಯೇ ಭವತಾಂ ಚ ಯದ ಪ್ರಿಯಂ, ಇದೆಲ್ಲ ಕಾಲ, ಯತ್ರ ಧರ್ಮಸುತೋ, ಹೇಗೆ ನೋಡಿ ಎಷ್ಟು ಭಯಂಕರ ಕಷ್ಟಕಾಲ ನೋಡಿ. ಪಾಂಡವರನ್ನು, ರಾಮಚಂದ್ರನನ್ನು, ನರಚಕ್ರವರ್ತಿ ಅವರದು, ದಮಯಂತಿ ಅವರು ನೋಡು, ಅವ್ರಿಗೆ ಏನು ತಪ್ಪು ಮಾಡಿದರು? ಎಲ್ಲ ಇದೆ, ಸಂಪದ, ಸದ್ಗುಣ ಇದೆ, ಸಂಪದ ಇದೆ, ಸಮಾಜದಲ್ಲಿ ಆಧಾರ ಇದೆ, ಆದರೂ ಅಕಾರಣವಾಗಿ ಭಯಂಕರ ಕಷ್ಟಗಳು. ಅಕಾರಣ ಏನು, ರಾಮಚಂದ್ರ ಏನು ತಪ್ಪು ಮಾಡಿದ ಕಾಡಿಗೆ ಹೋಗಬೇಕು? ಏನೂ ಮಾಡಲಿಲ್ಲ, ಸುಮ್ಮ ಸುಮ್ಮನೆ ಅಪ್ಪ ಯಾರಿಗೋ ಮಾತು ಕೊಟ್ಟ, ತಾಯಿ ಏನೋ ಕೇಳಿದರೂ ಹೋಗಬೇಕಾಯಿತು. ನಮಗೆ ಏನಾದರೂ ಕಾರಣ ಆದರೂ ಇರುತ್ತದೆ, ಯಾವ ಕಾರಣ ಇಲ್ಲ, ಸುಮ್ಮ ಸುಮ್ಮನೆ ಕಳಿಸೋದು. ಒಂದು ದಿವಸನ ಎರಡು ದಿವಸ, 14 ವರ್ಷ, ಅಪ್ಪ ಭಯಂಕರ, ಏನು ಹೇಳಬೇಕು, ಕಾರಣವೇ ಇಲ್ಲ. ಆದ್ದರಿಂದ ಎಲ್ಲರಿಗೂ ಹೀಗೆ ಆಗ್ತದೆ. ಯತ್ರ ಧರ್ಮಸುತೋ ರಾಜ ಗದಾಪಾಣಿರ್ಭೃಕೋಧರ, ಅಲ್ಲಿ ನೋಡಿ ನಿಮ್ಮದು ಪರಿಸ್ಥಿತಿ ನೋಡಿ, ಧರ್ಮರಾಜ ಸಾಕ್ಷಾತ್ ಧರ್ಮದೇವತ ಮಗ, ಧರ್ಮದೇವತ, ಧರ್ಮದೇವನ ಅವತಾರ. ಅಂಥ ಧರ್ಮದೇವನ ಅವತಾರ ಅಂದರೆ ಎಲ್ಲಿಯೂ ತಪ್ಪು ಮಾಡಲ್ಲ, ಜೋಪಾನವಾಗಿ ಎಲ್ಲ ಸಹಿಸಿಕೊಂಡು ಧರ್ಮಕ್ಕೋಸ್ಕರ ಎಷ್ಟು ಅಪಮಾನಗಳು ಸಹಿಸಿಕೊಂಡ, ಧರ್ಮ ಎಲ್ಲ ಗೊತ್ತು. ಯತ್ರ ಧರ್ಮಸುತೋ ರಾಜ, ಧರ್ಮರಾಯನಂಥವನು ರಾಜ, ಗದಾಪಾಣಿರ್ಭೃಕೋಧರ, ಧರ್ಮ ಕಡಿಮೆ ಇದೆಯಾ ಅಂದರೆ ಇಲ್ಲ, ಧರ್ಮ ಪರ್ಫೆಕ್ಟ್ ಆಗಿದೆ. ಪರಾಕ್ರಮ ಕಡಿಮೆ ಇದೆಯಾ? ಭೀಮನಂಥ ಪರಾಕ್ರಮ, ಎಷ್ಟು ದೊಡ್ಡ ದೊಡ್ಡವನನ್ನಾದರೂ ಕೀಚಕನಂತ ಜರಾಸಂದನಂಥವನ್ನು ಸಾಯಿಸುವಂಥ ಪರಾಕ್ರಮಿ, ಅಷ್ಟು ಪರಾಕ್ರಮ ಇದ್ದರೂ ಕಾಡಿನಲ್ಲಿ ಭಿಕ್ಷೆ ಮಾಡಿಕೊಳ್ತಾ ಕಾಡಿನಲ್ಲಿ ಜೀವಿಸಬೇಕಾಯಿತು. ಜನರು ಗಂಟುತ್ತಾರೆ, ಪರಾಕ್ರಮ ಇದ್ದರೆ ಸುಖವಾಗಿ ಜೀವಿಸಬಹುದು, ಎಲ್ಲ ಮೋಹ. ಪರಾಕ್ರಮ ಇಲ್ಲ, ಹಣ ಇಲ್ಲ, ಏನಿಲ್ಲ, ಯಾವುದು ಬೇಕಾಗಿಲ್ಲ. ಪಾಂಡಿತ್ಯ ಇದ್ದರೆ ಸುಖವಾಗಿರ್ತಾರೆ, ಎಷ್ಟೋ ಪಂಡಿತರನ್ನು ನೋಡಿದ್ದೀವಿ. ಹಣ ಇರೋರು ಸುಖವಾಗಿರ್ತಾರೆ, ಹಣ ಇರುವವರು ನೋಡಿದ್ರೆ ಏನೂ ಆಗಲಿಲ್ಲ, ಯಾರಿಗೂ ಆಗಲಿಲ್ಲ.
ನಿಮ್ಮ ಮನಸ್ಸು ಸಮಾಧಾನವಾದರೆ ಅದೊಂದೇ ಸುಖ. ಬಡವರಾಗಬಹುದು, ಸೇವಕರಾಗಬಹುದು, ನಿಮ್ಮ ಮನಸ್ಸು ಸಮಾಧಾನವಾದರೆ ಒಬ್ಬನೇ ಸುಖ. ಇದು ಇಲ್ಲದಿದ್ದರೆ ಯಾರು ಸುಖಿಯಾಗಿಲ್ಲ. ನೋಡಿ, ಎಲ್ಲ ಪ್ರಪಂಚ ನೋಡಿದ್ದೀವಿ ನಾವು, ಎಲ್ಲವೂ ಭಾರತ ದೇಶವೆಲ್ಲ ನೋಡಿದ್ದೀವಿ, ಅನೇಕ ಜನರನ್ನು ನೋಡಿದ್ದೇವೆ, ದೊಡ್ಡ ದೊಡ್ಡ ಜನರನ್ನು ನೋಡಿದ್ದೇವೆ, ರಾಜರ ಕುಟುಂಬಗಳನ್ನು ನೋಡಿದ್ದೆ ನಾನು. ರಾಜರ ಕುಟುಂಬಗಳನ್ನು ನೋಡಿದೆ, ಮಾತಾಡಿದೆ, ಎಲ್ಲರಿಗೂ ಅದೇ ಸಮಸ್ಯೆ. ಕೆಲವರು ರಾಜರ ಮನೆಯಲ್ಲೇ ಇದ್ದೆ, ಅವ್ರು ನೋಡಿದೆ, ಅವ್ರ ಕುಟುಂಬಗಳನ್ನ ನೋಡಿ, ಯೋ ಇವರಿಗೂ ಅದೇ ಇದೆ, ಎಲ್ಲರಿಗೂ ಯಾರಿಗೂ ಬಿಟ್ಟಿಲ್ಲ. ಆದ್ದರಿಂದ ಎತ್ರ ಧರ್ಮಸುತೋ ರಾಜ ಗದಾಪಾಣಿರ್ ವೃಕೋದರ, ಜನರೇನು ಹೇಳ್ತಾರೆ ಅವ್ರಿಗೇನು ರಾಜ ಸುಖವಾಗಿರುತ್ತಾನೆ. ರಾಜರ ಕುಟುಂಬಗಳೇ ನೋಡಿದೆ, ಅವರನ್ನು ಮಾತಾಡಿಸಿದೆ, ಅವ್ರಿಗೂ ನಮಗಿಂತ ಭಯಂಕರವಾದ ಕಷ್ಟಗಳು ಅನ್ಯಾಯಗಳು ಅವ್ರಿಗೂ ಇವೆ. ಗದಾಪಾಣಿರ್ ವೃಕೋದರ ಭೀಮನಂತ ಪರಾಕ್ರಮಿ ಕೃಷ್ಣೋ ಸ್ತ್ರೀ ಗಾಂಡಿವಂ ಚಾಪಿ ಗಾಂಡಿವಂ ಚಾಪಂ. ಕೃಷ್ಣ ಅರ್ಜುನನಂತ ಅಸ್ತ್ರಧಾರಿ ಅರ್ಜುನ ನೋಡಿ, ಅರ್ಜುನನಿಗೆ ಎಷ್ಟು ಇದೆ ಬ್ರಹ್ಮಾಸ್ತ್ರ ಅಂತ ಇದೆ, ಇಡೀ ಪ್ರಪಂಚ ಹೆದರ್ಕೊಳ್ಳಬೇಕು. ಇನ್ನೊಂದೇನು, ಗಾಂಡಿವ ಅಂತ ಅಸ್ತ್ರ ಇದೆ ಕೈಯಲ್ಲಿ. ಸಹೃತ್ ಕೃಷ್ಣ, ಸಾಕ್ಷಾತ್ ಕೃಷ್ಣ ಭಗವಂತನೇ ಜೊತೆಗೆ ಇದ್ದಾನೆ. ಸ್ನೇಹಿತ ಅಲ್ಲ, ನೆಂಟ, ಮನೆಯಲ್ಲಿರುತ್ತಾನೆ. ಧರ್ಮರಾಜನಿಗೆ ಪಾದ ಮೇಲೆ ಬಿದ್ದು ನಮಸ್ಕಾರ ಮಾಡ್ತಾನೆ, ಸಾಕ್ಷಾತ್ ಪರಮಾತ್ಮ. ಆದರೆ ದುಃಖ ತಪ್ಪಲಿಲ್ಲ. ಭೀಷ್ಮ ಹೇಳುವುದು ನೋಡಿ, ಶ್ಲೋಕ ಎಷ್ಟು ಚೆನ್ನಾಗಿದೆ. ಯತ್ರ ಧರ್ಮಸುತೋ ರಾಜ ಗದಾಪಾಣಿರ್ವೃಕೋದರ ಕೃಷ್ಣ ಸ್ತ್ರೀ ಗಾಂಡಿವಂಚಾಪಿ. ಸಹ ಕೃಷ್ಣ ಸುಹೃತ್ ಕೃಷ್ಣ, ಕೃಷ್ಣ ಅತ್ಯಂತ ಸನ್ನಿಹಿತ ಮಿತ್ರ. ಇವರು ಕೃಷ್ಣನನ್ನು ಬೇಡಿಕೊಳ್ಳಬೇಕಾಗಿಲ್ಲ, ಕೃಷ್ಣ ಹುಡುಕಿಕೊಳ್ತಾ ಅರ್ಜುನಕ್ಕೋಸ್ಕರ ಬರ್ತಾನೆ. ಏಕೆ, ತನ್ನ ಮಿತ್ರನ ಮನೆಗೆ ತಾನೇ ತಾನೇ ಓಡಿ ಬರ್ತಾನೆ ಕೃಷ್ಣ ಅರ್ಜುನನನ್ನು ನೋಡಲಿಕ್ಕೆ. ಬಂದರೆ ಇಲ್ಲೇ ಇರ್ತಾನೆ ತಿಂಗಳು ತಿಂಗಳು ಅರ್ಜುನನ ಜೊತೆಗೆ, ಏಕೆಂದರೆ ಅರ್ಜುನ ಅಂದರೆ ತನ್ನ ಮಿತ್ರ, ತನ್ನ ಸುಭದ್ರ, ತನ್ನ ತಂಗಿ ಅಲ್ಲವೇ. ಇಲ್ಲಿ ಎಷ್ಟೋ ಸಲ ಬರ್ತಾನೆ. ಇಷ್ಟು ಸಾಕ್ಷಾತ್ ಕೃಷ್ಣ ಜೊತೆಗೆ ಇದ್ದರೂ ತಥೋ ವಿಪತ್, ಒಂದೇ ಶ್ಲೋಕದಲ್ಲಿ ಎಷ್ಟು ಹೇಳಿಬಿಟ್ಟ ಚಿಕ್ಕ ಶ್ಲೋಕದಲ್ಲಿ. ಆದರೂ ಕಷ್ಟಗಳು ತಪ್ಪಿಲ್ಲ. ನಹ್ಯಸ್ಯ ಕರಿಹಿ ಚಿತ್ರರಾಜನ್ ಪುಮಾನ್ ವೇದ ವಿದಿತ್ಸಿತಂ. ಅದರಿಂದ ತಿಳ್ಕೋ, ಇದು ನಿಮ್ಮದೇ ಎಂದಲ್ಲ, ನಿಮ್ಮದು ನಮ್ಮದಲ್ಲ, ಇದು ಸೃಷ್ಟಿ ವೈಚಿತ್ರ್ಯ ಅಂತದ್ದು, ಯಾರು ಕೈಯಲ್ಲೇ ಇಲ್ಲ. ಭಗವಂತ ಏನು ಮಾಡ್ತಾನೋ, ವಿದಿತ್ಸಿತಂ, ಭಗವಂತ ಏನು ಮಾಡ್ತಾನೋ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಅರ್ಥವಾಗಲ್ಲ. ಅದೊಂದು ವಿಚಿತ್ರ, ಅದೊಂದು ಆಶ್ಚರ್ಯ, ಏನೇನೋ ಅದ್ಭುತವಾಗಿ ನಡೆಯುತ್ತದೆ. ಸಜ್ಜನರಿಗೆ ದುಃಖ ಆಗ್ತದೆ, ದುರ್ಜನರಿಗೆ ಏನೋ ಆಗುತ್ತದೆ, ಕೆಲವೊಮ್ಮೆ ಕೊನೆಗೂ ಅವರು ನಾಶವಾಗ್ತಾರೆ. ದುರ್ಜನರೇನು ಬದುಕಲ್ಲ, ಕೊನೆಗೂ ಅವರಿಗೆ ಸರ್ವನಾಶ ಭಯಂಕರವಾಗ್ತದೆ. ಯಾರಿಗೇನಾಗುತ್ತದೋ ಆಶ್ಚರ್ಯ. ಅವರವರ ಟೈಮ್ ಬಂದಾಗ ಎಲ್ಲರನ್ನೂ ಹಿಡ್ಕೊಳ್ತಾನೆ, ಎಲ್ಲರೂ ಮಾಡಿರುವ ಪಾಪಗಳಿಗೆ ಒಂದೊಂದು ಪಾಪ ಲೆಕ್ಕ ಮಾಡಿ ಪನಿಷ್ಮೆಂಟ್ ಕೊಡ್ತಾನೆ. ಯಾರನ್ನೂ ಬಿಡಲ್ಲ, ಎಲ್ಲ ಒಂದು ಕಡೆ ಬರುತ್ತದೆ. ಆದ್ದರಿಂದ ನಹ್ಯಸ್ಯ ಕರಿಹಿ ಚಿತ್ರರಾಜನ್ ಪುಮಾನ್ ವೇದ ವಿದಿತ್ಸಿತಂ. ಭಗವಂತ ಏನು ಮಾಡ್ತಾನೋ ಯಾರಿಗೆ ಗೊತ್ತಾಗಲ್ಲ, ಸರ್ವಜ್ಞ ಸರ್ವಶಕ್ತಿಮಾನ್ ಭಗವಂತನಿಗೆ ಗೊತ್ತು. ಯದ್ ವಿಜಿಜ್ಞಾಸಯ ಯುಕ್ತ ಹ್ಯ ಮುಹ್ಯಂತಿ ಕವಯೋಪಿ. ಈ ಸೃಷ್ಟಿ ಏನು, ಇದೆಲ್ಲ ಏಕೆ ಆಗ್ತಾ ಇದೆ ಎಂದು ತಿಳ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಮಾಡಿ ದೊಡ್ಡ ದೊಡ್ಡ ಋಷಿಗಳಿಗೆ ಬುದ್ಧಿಗೆ ಅರ್ಥವಾಗಲಿಲ್ಲ. ಕವಯೋಪಿ ಮುಹ್ಯಂತಿ ಹೇಳ್ತಾರೆ ನೋಡಿ, ಯುಕ್ತ ಮುಹ್ಯಂತಿ ಕವಯೋಪಿ. ಕವಿ ಅಂದರೆ ಋಷಿ, ದೊಡ್ಡ ದೊಡ್ಡ ಋಷಿಗಳು, ಕವಿ ಋಷಿ ಒಂದೇ ಅರ್ಥ, ಋಷಿಗೆ ಕವಿ ಎಂದು ಹೇಳ್ತಾರೆ. ಆದ್ದರಿಂದ ಅದು ವೈದಿಕ ಭಾಷೆ. ಸೊ ಕವಿಗಳು ಋಷಿಗಳಿಗೆ ಅರ್ಥವಾಗಲಿಲ್ಲ, ಕೊನೆಗೂ ನಮ್ಮ ಬುದ್ಧಿಗೂ ಅರ್ಥವಾಗಲ್ಲ ಭಗವಂತ. ಅದರಿಂದ ಭಗವಂತನೇ ನೀನೇ ನಮಗೆ ಶರಣು, ನಮ್ಮ ಬುದ್ಧಿಗೆ ಅರ್ಥವಾಗಲ್ಲ, ನಿಮಗೆ ಬಿಟ್ಟು ಬಿಡ್ತೀವಿ, ಏನು ಮಾಡ್ತಿರೋ ಮಾಡಿ, ಹೇಗೆ ಮಾಡ್ತಿರೋ ಮಾಡಿ, ನಿಮ್ಮ ಕೈಗೆ ಬಿಡ್ತೀನಿ, ಏನು ಮಾಡಿದ್ರೆ ನಾವು ಒಪ್ಪಿಕೊಂಡು ಬಿಡ್ತೀವಿ. ಆವಾಗ ಮನಸ್ಸಿಗೆ ಸಮಾಧಾನವಾಯಿತು. ಇದು ಏಕೆ ಆಯಿತು ನೋಡೋಣ, ನೋಡೋಣ, ನಮ್ಮ ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ತೀನಿ, ನಾನೇ ಸರಿ ಮಾಡ್ತೀನಿ ಎಂದು ಆಗ್ರಹ ಮಾಡಿಬಿಟ್ರೆ ನಿಮ್ಮ ಬುದ್ಧಿಗೆ ಅರ್ಥವಾಗಲ್ಲ, ಕೈಗೆ ಸರಿ ಮಾಡೋಕ್ಕಾಗಲ್ಲ. ಪ್ರಯತ್ನ ಮಾಡು, ಮಾಡಬೇಡ ಎಂದಲ್ಲ, ಆದಷ್ಟು ಮಟ್ಟಿಗೂ ಪ್ರಯತ್ನ ಮಾಡ್ತಾನೆ ಇರು. ಸುಮ್ಮನೆ ಕೂತಿರಬಾರದು, ಸೋಮಾರಿಯಾಗಿರಬಾರದು. ನಮ್ಮ ಕೈಯಲ್ಲಿ ಏನಿದೆಯೋ, ಬುದ್ಧಿಗೆ ಏನೇನು ತೋರಿಸ್ತದೋ, ತೋಚಿದ್ದೆಲ್ಲ ಒಳ್ಳೆಯ ಕೆಲಸಗಳೆಲ್ಲ ಮಾಡ್ತಾನೆ ಇರು. ಕೆಲವೊಮ್ಮೆ ಒಳ್ಳೆಯದಾಗುತ್ತದೆ, ಕೆಲವೊಮ್ಮೆ ಏನೂ ಆಗುತ್ತದೆ, ಆಗಿದ್ದರೂ ಒಳ್ಳೆಯದು ಮಾಡ್ತಾನೆ ಇರು, ಅಷ್ಟೇ, ಮುಂದುವರಿಯುತ್ತಾನೆ. ಯದ್ವಿಜಿಜ್ಞಾಸಯ ಯುಕ್ತ ಮುಹ್ಯಂತಿ ಕವಯೋಪಿ ತಸ್ಮಾದಿದಂ ದೈವತಂತ್ರಂ ಯವಸ್ಯ ಭರತರ್ಷಭ. ಆದ್ದರಿಂದ ಧರ್ಮರಾಯ, ಇದೆಲ್ಲ ಭಗವಂತನ ಕೈಯಲ್ಲಿದೆ ಎಂದು ಬಿಟ್ಟು, ನೀವು ದೈವತಂತ್ರ ಭಗವಂತನ ಕೈಯಲ್ಲಿದೆ. ದೈವತಂತ್ರಂ ವ್ಯವಸ್ಯ ಭರತ ಋಷಭ ತಸ್ಯಾನು ವಿಹಿತೋ ನಾಥ ನಾಥ ಪಾಹಿ ಪ್ರಜಾಪ್ರಭೋ. ನಾವು ಅನಾಥರು, ನಮ್ಮ ಕೈಯಲ್ಲಿ ಏನಿಲ್ಲ, ನಮ್ಮ ಶಕ್ತಿ ಸಾಮರ್ಥ್ಯ ಬುದ್ಧಿ ಯಾವುದು ಉಪಯೋಗವಾಗಲ್ಲ, ಎಲ್ಲ ಭಗವಂತನಿಗೆ ಬಿಡ್ತೀವಿ ಎಂದು ಭಗವಂತನಿಗೆ ಬಿಟ್ಟರೆ ಮನಸ್ಸಿಗೆ ತಕ್ಷಣವೇ ಸಮಾಧಾನ ಆಗುತ್ತದೆ. ಹೀಗೆ ಸಮಾಧಾನ ಪಡ್ಕೊಂಡವರೇ ನಿಜವಾದ ಪ್ರಕೃತಿಯನ್ನು ಗೆದ್ದರು, ಮರಣವನ್ನು ಗೆದ್ದರು, ದುಃಖವನ್ನು ಗೆದ್ದರು, ಅನ್ಯಾಯವನ್ನು ಗೆದ್ದವರೆಲ್ಲ ಯಾರ್ಯಾರೋ ಕೆಲವರೇ ಇರುತ್ತಾರೆ, ಭಕ್ತರು, ಜ್ಞಾನಿಗಳು, ಮಹನೀಯರು, ವಿರಕ್ತರು, ಅವರು ಮಾತ್ರ ಗೆದ್ದರು.
ಮಿಕ್ಕ ಯಾರು ಗೆದ್ದಿಲ್ಲ. ಹೇಗೆ ಗೆದ್ದರು? ಭಗವಂತನಿಗೆ ಬಿಟ್ಟು, ತಮ್ಮ ಆಗ್ರಹ ಬಿಟ್ಟು, ಏನಾಗುತ್ತದೋ ಭಗವಂತನ ಇಚ್ಛೆ ನಡೆಯಲಿ ಎಂದು ಯಾರು ಬಿಟ್ಟರೋ ಅವರೇ ಗೆದ್ದರು. ಅವರ ಮನಸ್ಸಿಗೆ ಸಮಾಧಾನವಾಯಿತು. ಅವರನ್ನು ಯಾರು ತೊಂದರೆ ಕೊಡೋಕ್ಕಾಗಲ್ಲ, ಆಗಲ್ಲ. ಏಕೆ? ನೀವು ಏನು ತೊಂದರೆ ಕೊಟ್ಟರೋ ಅದು ಆಗಲಿ, ಪರವಾಗಿಲ್ಲ ಅಂತ ಬಿಡ್ತಾರೆ. ಏನು ಮಾಡೋಕ್ಕಾಗ್ತದೆ? ನೀವು ಆಗ್ರಹ ಮಾಡಿದರೆ, ವಿರೋಧ ಮಾಡಿದರೆ ಅವ್ರು ಹೆಚ್ಚು ಮಾಡ್ತಾರೆ ಅಲ್ಲ. ನೀವೇನು ವಿರೋಧ ಮಾಡಬೇಡಿ, ಆಯಿತು ನಡೆಯಲಿ, ನಿಮ್ಮ ಇಷ್ಟ, ಅದೇ ಆಗಲಿ. ಅಯ್ಯೋ, ಏನು ಮಾಡೋಕ್ಕಾಗಲ್ಲ, ಮುಗೀತಲ್ಲ. ಶತ್ರುಗಳು ಏನು ಮಾಡೋಕ್ಕಾಗಲ್ಲ. ಹಾಗೆಯೇ ಇದು ಚೆನ್ನಾಗಿ ಹೇಳಿದ್ದಾರೆ. ತಸ್ಮಾದ್ ಇದಂ ದೈವತಂತ್ರಂ ವ್ಯವಸ್ಯ ಭರತರ್ಷಭ ತಸ್ಯಾನುವಿಹಿತೋ ನಾಥ ನ ತಪಾಹಿ ಪ್ರಜಾಪ್ರಭೋ. ಅದರಿಂದ ಪ್ರಭೋ, ಆ ಭಗವಂತನ್ನೇ ಶರಣು ಹೊಕ್ಕು. ಅವ್ರು ಏನು ಮಾಡಿದರೆ ಅದೇ ಸಮಾಧಾನವಾಯಿತು, ದುಃಖವೆಲ್ಲ ಹೋಯಿತು. ಏಷ ವೈ ಭಗವಾನ್ ಸಾಕ್ಷಾತ್. ಈಗ ಆಯಿತು, ಪಾಂಡವರ ಮೇಲೆ ಸಾನುಭೂತಿ ತೋರಿಸಿದ ನಂತರ ಪಕ್ಕಕ್ಕೆ ಶ್ರೀಕೃಷ್ಣ ಕಂಡು ಬಂದ. ಶ್ರೀಕೃಷ್ಣನ ಬಗ್ಗೆ ಹೇಳ್ತಾ ಇದ್ದ. ಏಷ ವೈ ಭಗವಾನ್ ಸಾಕ್ಷಾತ್, ನೋಡು, ಶ್ರೀಕೃಷ್ಣ ನಿಮ್ಮ ಜೊತೆಗೆ ಇದ್ದಾನೆ. ನಿಮ್ಮ ನೆಂಟರು ಯಾರು? ಸುಭದ್ರಾಕಿ ಅಣ್ಣ, ಸುಭದ್ರಾಕಿ ಅಣ್ಣ. ಆದ್ದರಿಂದ ನಿಮ್ಮ ನೆಂಟರು ಅಂದ್ಕೊಂಡು, ಆ ನಮ್ಮ ನೆಂಟರೇ ನಮ್ಮ ಜೊತೆಗೆ ಇರುತ್ತಾರೆ ಎಂದು ಸಾಮಾನ್ಯ ಮನುಷ್ಯ ಎಂದು ತಿಳ್ಕೊಂಡಬೇಡಿ. ಏಷ ವೈ ಭಗವಾನ್ ಸಾಕ್ಷಾತ್ ಆದ್ಯೋ ನಾರಾಯಣ ಪುಮಾನ್. ಸಾಕ್ಷಾತ್ ನಾರಾಯಣ, ಆದಿ, ಆ ಆದಿಪುರುಷ ಜಗತ್ತಿಗೆ. ಮೋಹಯನ್ ಮಾಯಯಾ ಲೋಕಂ ಗೂಢಶ್ಚರತಿ ವೃಷ್ಣಿಷು. ಜನರಿಗೆಲ್ಲ ಗೊತ್ತಾಗದೆಯಂತೆ ಮೋಹ ಮಾಡಿ ಅವರೆಲ್ಲರ ಜೊತೆಗೆ ಇರುತ್ತಾನೆ, ಅವ್ರಿಗೆ ಗೊತ್ತಾಗಲ್ಲ. ಹಾಗಿರುತ್ತಾನೆ, ಅವ್ರ ಜೊತೆಗೆ ಇರುತ್ತಾನೆ, ಅವ್ರ ಜೊತೆಗೆ ಆಟ ಆಡ್ತಾನೆ, ಎಲ್ಲ ಮಾಡ್ತಾನೆ, ಯಾರಿಗೆ ಗೊತ್ತಾಗದಂತೆ ಇರುತ್ತಾನೆ. ಭಕ್ತರಿಗೆ ಮಾತ್ರ ತಿಳಿಸ್ತಾನೆ, ಎಲ್ಲರಿಗೆ ಗೊತ್ತಾಗಲ್ಲ. ಅವರ ಅನುಗ್ರಹ ಮಾಡಿದರೆ ಗೊತ್ತಾಗ್ತದೆ. ಎಲ್ಲೋ ಒಂದು ಕಡೆ ಯಾವುದೋ ಘಟನೆಯಲ್ಲಿ ಎಲ್ಲೋ ತನ್ನ ನಿಜವಾದ ಸ್ವರೂಪ ತೋರಿಸಿಬಿಡ್ತಾನೆ. ಓ, ಇವರು ಸಾಮಾನ್ಯರಲ್ಲ, ಇವನು ಮನುಷ್ಯ ಅನ್ಕೊಂಡಿದ್ದೀರಿ. ಸಾಕ್ಷಾತ್ ಭಕ್ತಿಯಾಗಿದ್ದರೆ ಅವರಿಗೆ ಮಾತ್ರ ಗೊತ್ತಾಗ್ತದೆ. ಮಿಕ್ಕ ಜನರಿಗೆ ನಮ್ಮ ಕೃಷ್ಣನ ಜೊತೆಗಿದ್ದಾನಲ್ಲ ಮನುಷ್ಯ, ನಮಗೆ ಹಾಗೆ ನೋಡ್ತೀವಿ. ಗೂಢ ಚರತಿ ವಿಷ್ಣುಷು, ಯಾದವರಲ್ಲಿ ಗೂಢನಾಗಿ, ಗೂಢ ಅಂದರೆ ಮುಚ್ಚಿಕೊಂಡು ಬಚ್ಚಿಕೊಂಡು ಇರುತ್ತಾನೆ, ಯಾರಿಗೆ ಗೊತ್ತಾಗದಂತೆ. ಏನು ಬಚ್ಚಿಕೊಳ್ತಾನೆ? ಹೇಗೆ ಬಟ್ಟೆ ಉಟ್ಕೊಳ್ತಾರ? ಅದೇನಲ್ಲ, ಹೀಗೆ ಇದ್ದರೂ ಅವ್ರಿಗೆ ಗೊತ್ತಾಗಲ್ಲ, ಬುದ್ಧಿಯನ್ನು ಮೋಹ ಮಾಡಿಬಿಡ್ತಾನೆ, ಗೊತ್ತಾಗಲ್ಲ ಅಷ್ಟೆ. ಅಸ್ಯ ಅನುಭಾವಂ ಭಗವಾನ್ ವೇದ ಗುಹ್ಯತ್ ತಮಂ ಶಿವ. ಇವರ ಮಹಿಮೆ, ಪರಮಾತ್ಮನ ಮಹಿಮೆ ಸಾಕ್ಷಾತ್ ಶಿವನಿಗೆ ಗೊತ್ತು, ಮಿಕ್ಕ ಯಾರಿಗೂ ಗೊತ್ತಿಲ್ಲ. ಮತ್ತೆ ದೇವರ ಶರಣಾರದ ನಾರದನಿಗೆ ಗೊತ್ತು. ನಂತರ ಭಗವಂತನ ಅನುಗ್ರಹದಿಂದ ನಾರದನಿಗೆ ಗೊತ್ತು. ಸಾಕ್ಷಾತ್ ಭಗವಾನ್ ಕಪಿಲೋ ನೃಪ. ಕಪಿಲ ಒಂದು ಸಿದ್ಧಪುರುಷ ಮಹರ್ಷಿ, ಕಪಿಲ ಮಹರ್ಷಿ, ಅವರಿಗೆ ಗೊತ್ತು. ಇನ್ನು ಯಾರಿಗೆ ಗೊತ್ತು ಅಂದರೆ, ಅವರು ಯಾರ ಮೇಲೆ ಅನುಗ್ರಹ ತೋರಿಸ್ತಾರೋ ಅವರಿಗೆ ಮಾತ್ರ ಗೊತ್ತು. ಕುಂತಿಗೆ ಗೊತ್ತಾಯಿತು, ಭೀಷ್ಮನಿಗೆ ಗೊತ್ತಾಯಿತು, ವಿದುರನಿಗೆ ಗೊತ್ತು. ವಿದುರ ಅಂದರೆ ಶ್ರೀಕೃಷ್ಣನಿಗೆ ಎಷ್ಟೋ ಪ್ರೀತಿ, ಎಲ್ಲರನ್ನು ಬಿಟ್ಟು ವಿದುರನ ಮನೆಗೆ ಹೋಗ್ತಾನೆ. ವಿದುರ ನಿಜವಾದ ನಿಸ್ವಾರ್ಥ ಭಕ್ತ, ಅವರು ಸಾಮಾನ್ಯನಲ್ಲ. ಅಯ್ಯೋ, ಇಡೀ ಬ್ರಹ್ಮಾಂಡಕ್ಕೆ ಪೂಜ್ಯ, ಋಷಿಗಳು ದೇವತರೆಲ್ಲ ಪೂಜಿಸತಕ್ಕ ಮಹನೀಯ ವಿದುರ. ಹಾಗೆ ಅವರಿಗೆ ಮಾತ್ರ ಗೊತ್ತು ಶ್ರೀಕೃಷ್ಣನ ಮಹಿಮೆ, ಮಿಕ್ಕ ಯಾರಿಗೂ ಗೊತ್ತಿಲ್ಲ. ಅದರಿಂದ ಭಗವಂತ ಅನುಗ್ರಹ ಯಾರ ಮೇಲೆ ಇರುತ್ತದೆ ಅವ್ರಿಗೆ ಗೊತ್ತಾಗ್ತದೆ. ಎಂ ಮನ್ಯಸೆ ಮಾತುಲೇಯಂ. ಮಾತುಲೇಯ ಅಂದರೆ ಏನು ಹೇಳ್ತಾರೆ? ಮಾತುಲೇಯ ಭಾವ ಹೇಳ್ತಾರ, ಭಾವ ಹೇಳ್ತಾರ ಕನ್ನಡದಲ್ಲಿ? ಬ್ರದರ್ ಇನ್ ಲಾ. ಮಾತುಲೆ ಮಾತು ಭಾವ ಹೇಳ್ತಾರ, ಅದೇ ಅದೇ ಮಾತುಲೇಯ ಅಂದರೆ ಭಾವ. ಎಂ ಮನ್ಯಸೆ ಮಾತುಲೇಯಂ ಪ್ರಿಯಂ ಮಿತ್ರಂ ಸುಹೃತ್ತಮಂ. ನಿನ್ನ ಪ್ರಿಯ ಅಂದ್ಕೊಂಡಿದ್ದೀರಿ, ಮಿತ್ರ ಅಂದ್ಕೊಂಡಿದ್ದೀರಿ, ಆ ತನ್ನ ಜೊತೆಗಾರ ಅಂದ್ಕೊಂಡು, ತನ್ನ ಭಾವ ಅಂದ್ಕೊಂಡಿದ್ದೀರಿ. ಏಕೆಂದರೆ ಸುಭದ್ರಾಕೆ ಅಣ್ಣ ಆಗುತ್ತಾನೆ, ಆ ತನ್ನ ಭಾವ ಅಂದ್ಕೊಂಡಿದ್ದೀರಿ. ಅದು ನೀವು ಲೌಕಿಕ ಸಂಬಂಧಗಳೇ ನೋಡಿದ್ದೀರಿ, ಅದಕ್ಕಿಂತ ಒಳಹೊಕ್ಕು ನೋಡಿ. ಸಾಮಾನ್ಯ ಅಲ್ಲ, ಇಡೀ ಬ್ರಹ್ಮಾಂಡದ ಸೃಷ್ಟಿಸ್ಥಿತಿ ಲಯಕರ್ತ ಇಲ್ಲೇ ಇದ್ದಾನೆ ನಿಮ್ಮ ಜೊತೆಗೆ. ಎಂ ಮನ್ಯಸೆ ಮಾತುಲೇಯಂ ಪ್ರಿಯಂ ಮಿತ್ರಂ ಸುಹೃತ್ತಮಂ ಅಕರೋಸ್ ಸಚಿವಂ ದೂತಂ. ಅಷ್ಟೇ ಅಲ್ಲ, ಸೇವಕರಾಗಿ ಮಾಡಿಕೊಂಡಿದ್ದೀರಿ ನಮ್ಮ ಪರವಾಗಿ. ದೂತ, ದೂತ ಅಂದರೆ ಏನು? ಇಲ್ಲಿ ಹೋಗಿ ಸಂದೇಶ ಹೇಳಿಬಾ ಅಪ್ಪ ಅಂದರೆ, ಪಾಂಡವರ ಪರವಾಗಿ ದೂತನಾಗಿ ಧೃತರಾಷ್ಟ್ರನ ಹತ್ತಿರ ಬಂದು ಹೇಳಿ ಹೋದ. ನೀವು ದೂತನಾಗಿ ಮಾಡಿಕೊಂಡಿದ್ದೀರಿ. ದೂತನು ಯಾರನ್ನು ಮಾಡ್ತಾರೆ? ಸೇವಕರನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ರಥ ಸಾರಥಿ ಮಾಡಿಕೊಂಡಿದ್ದೀರಿ. ಆ ಶ್ರೀಕೃಷ್ಣ ನೋಡಿ, ಸೃಷ್ಟಿಸ್ಥಿತಿಲಯ ಕರ್ತನಾಗಿ ಇಡೀ ಬ್ರಹ್ಮಾಂಡವನ್ನೇ ಸಂಕಲ್ಪ ಮಾತ್ರದಿಂದ ಮಾಡುವವನು ಸಾಮಾನ್ಯ ಸೇವಕರಾಗಿ ಭಕ್ತರ ಜೊತೆಗೆ ಯಾವ ಕೆಲಸ ಆದರೂ ಮಾಡ್ತಾನೆ, ಸೇವಕರಾಗಿಯೂ ಮಾಡ್ತಾನೆ. ಅವರ ಪ್ರೀತಿ ಅಂತದ್ದು, ಅವರ ನಿಸ್ವಾರ್ಥತೆ ಅಂತದ್ದು, ಭಕ್ತರಿಗೋಸ್ಕರ ಏನಾದರೂ ಮಾಡ್ತಾನೆ. ಚಕ್ಕಬಾಯಿ ಕಥೆ ಕೇಳಿದ್ದರಲ್ಲ, ಅವರಿಗೋಸ್ಕರ ಅವರ ಜಾಗದಲ್ಲಿ ಕುಳಿತುಕೊಂಡು ಇವರು ತೀರ್ಥಯಾತ್ರೆಗೆ ಹೋದರು ಪಂಡರಪುರಕ್ಕೆ. ಆ ಸಕ್ಕುಬಾಯಿನ ಬಿಟ್ಟು ಅವರ ಸ್ಥಾನದಲ್ಲಿ ಕುಳಿತುಕೊಂಡು ಆ ಅತ್ತ ಮಾಡಿರುವ ಮಾತುಗಳೆಲ್ಲ ಬೈಗಳೆಲ್ಲ ಕೇಳಿದ, ಹೊಡೆದರೂ ಸಹಿಸಿಕೊಂಡ, ಎಲ್ಲ ಅವರು ಮಾಡಿರುವ ಕೆಲಸ ಎಲ್ಲ ಮನೆ ಕೆಲಸ ಎಲ್ಲ ಮಾಡಿದ. ಸಾಕ್ಷಾತ್ ಭಗವಂತನ ಸಕ್ಕುಬಾಯಿಗೆ ಆಶ್ಚರ್ಯವಾಯಿತು, ನನ್ನ ಸ್ಥಾನದಲ್ಲಿದ್ದು ಈ ಕಷ್ಟಗಳೆಲ್ಲ ನೀವು ಸಹಿಸಿಕೊಂಡಿದ್ದೀರಾ? ಅಯ್ಯೋ, ಇದೇನು ಭಗವಂತನೇ, ನಾನು ಎಷ್ಟು ಪಾಪಾತ್ಮ ಬಡು ಎಂದು ಪಾಪ ಅವರಿಗೆ ನೋಡಿ, ನಿಮ್ಮ ಭಕ್ತರ ಮೇಲೆ ಎಷ್ಟು ದಯೆ ನೋಡಿ, ನನ್ನ ಸ್ಥಾನದಲ್ಲಿದ್ದು ಎಲ್ಲ ನೀನು ಸಹಿಸಿಕೊಂಡು ಹೋದ ಈ ಕಷ್ಟಗಳೆಲ್ಲ. ಮಾಡ್ತಾ ಭಕ್ತನಿಗೋಸ್ಕರ ಏನಾದರೂ ಮಾಡ್ತಾ, ಭಗವಂತನ ದಯ ಅಂತದ್ದು. ಅಕರೋ ಸಚಿವಂ ದೂತಂ ಸಹೃದಾದತ ಸಾರಥಿಂ. ಅಷ್ಟೇ ಅಲ್ಲ, ಸಾರಥಿ ಮಾಡಿಕೊಂಡಿದ್ವಿ.
ಸರ್ವಾತ್ಮನ ಸಮದೃಶೋ ದ್ವಯಸ್ಯಾನಹಂಕೃತೆ ತತ್ಕೃತಂ ಮತಿ ವೈಷಮ್ಯಂ ನಿರವದ್ಯಸ್ಯ ನ ಕ್ವಚಿತ್. ಅದರಿಂದ ಯಾರಿಗೆ ಬುದ್ಧಿ ಗೊತ್ತಿಲ್ಲವೋ, ಇವನು ಪರಮಾತ್ಮ ಎಂದು ಗೊತ್ತಿಲ್ಲವೋ, ಅವರಿಗೆ ಬುದ್ಧಿ ವೈಷಮ್ಯವಾಗಿಬಿಡ್ತದೆ. ನಾನು, ನನ್ನವರು, ಅವರು, ಇವರು, ನಮ್ಮವರು, ಇನ್ನೊಬ್ಬರು. ಆ ಬುದ್ಧಿ ಏಕೆ ಬರುತ್ತದೆ? ಪಕ್ಷಪಾತ ಬುದ್ಧಿ, ವೈರ ಬುದ್ಧಿ, ವೈಷಮ್ಯ ಬುದ್ಧಿ, ಈ ಭಕ್ತಿಭಾವ ಇಲ್ಲದಿದ್ದರೆ. ಯಾರು ಗೊತ್ತು ಮಾಡಿಕೊಳ್ತಾರೋ ಆ ಭಗವಂತನ ಅನುಗ್ರಹದಿಂದ ದ್ವೇಷ ಹೋಗಿಬಿಡ್ತದೆ, ಮನಸ್ಸು ಸಮಾಧಾನ. ಮಿಕ್ಕ ಜನರು ದ್ವೇಷದಲ್ಲಿ, ಪಕ್ಷಪಾತದಲ್ಲಿ, ಅಹಂಕಾರದಲ್ಲಿ ನರಲಿ ನರಲಿ ಹೋಗಲಿ, ನಮಗೇನಿಲ್ಲ. ನಾವು ನಿಶ್ಚಿಂತವಾಗಿದ್ದರೆ ಮನಸ್ಸು ಆನಂದವೇ ಆನಂದ ಜೀವನ. ತಥಾಪ್ಯೇಕಾಂತ ಭಕ್ತೇಶು ಪಶ್ಯಭೂಪಾನುಕಂಪಿತಂ ಯನ್ಮೇ ಸಂಸ್ತ್ಯಜತ ಸಾಕ್ಷಾತ್ ಕೃಷ್ಣೋ ದರ್ಶನಮಾಗತಃ. ಆದರೆ ಭಗವಂತನ ಅನುಗ್ರಹ ಇಲ್ಲಿ ನೋಡ್ತಾನೆ. ತಥಾಪಿ ಏಕಾಂತ ಭಕ್ತ, ತನ್ನನ್ನೇ ನಂಬಿಕೊಂಡರೆ, ಯಾರೋ ದೂರವಾಗಿದ್ದಾರೆ ಅಂದ್ಕೊಳ್ಳಬೇಡಿ. ನಿಮ್ಮ ಹತ್ತಿರವಾದ, ನಿಮ್ಮ ಹತ್ತಿರವಾದ ಜನ ನಿಮ್ಮ ಪಕ್ಕಕ್ಕೆ ಇದ್ದಾನೆ, ನಿಮ್ಮ ಹೃದಯದಲ್ಲಿ ಇದ್ದಾನೆ. ನಿಮ್ಮ ಕಷ್ಟ ಸುಖಗಳು ಗೊತ್ತಾಗ್ತದೆ, ಅವರು ಹಂಚಿಕೊಳ್ತಾ ಇರ್ತಾನೆ, ನಿಮ್ಮ ಜೊತೆಗೇ ಇದ್ದಾನೆ. ಮರೆಯಬೇಡ, ನಿಮಗಿದ್ದಾನೆ ಜೊತೆಗೆ. ಅದು ನೀವು ಒಂಟಿಯಾಗಿರಬೇಡ, ಅಯ್ಯೋ ನನಗೆ ಯಾರಿಲ್ಲ, ನಾನು ಒಂಟಿಯಾಗಿ ಬಿತ್ತೇನೆ, ಬೇಜಾರು ಮಾಡಿಕೊಳ್ಳೋದು. ಜೊತೆಗೆ ಇದ್ದ ಏಕಾಂತ ಭಕ್ತನಿಗೆ ಪಶ್ಯಭೂಪಾನುಕಂಪಿತಂ, ಅವನಿಗೆ ಅನುಕಂಪಿತ ನೋಡಿ, ಅವರ ಅನುಕಂಪ ಅಂದರೆ ದಯೆ. ಅವರ ದಯೆ ನೋಡಿ ಪಾಪ ಅವರ ಹೃದಯ ಕರಗಿ ಹೋಗಿ ತನ್ನ ಏಕಾಂತ ಭಕ್ತರನ್ನು ಜೋಪಾನವಾಗಿ ನೋಡ್ಕೊಳ್ತಾನೆ. ತಾಯಿ ಮಗುವನ್ನು ಎಷ್ಟು ಜೋಪಾನವಾಗಿ ನೋಡ್ಕೊಳ್ತಾರೋ ಭಗವಂತ ಅಷ್ಟು ಜೋಪಾನ. ಏ ನೋಡಿ, ನಾನು ಈ ಕಾಲದಲ್ಲಿ ಪ್ರಾಣ ಬಿಡುವ ಕಾಲದಲ್ಲಿ ತಾನೇ ಇಲ್ಲಿ ಬಂದು ನಾನು ಹೋಗೋಕ್ಕಾಗ್ತದೆ, ನೋಡೋಕ್ಕಾಗ್ತದೆ? ತಾನೇ ಇಲ್ಲಿ ಬಂದು ತನ್ನ ಮುಖ ದರ್ಶನ ನನಗೆ ಕೊಟ್ಟ. ನೋಡಿ ಎಷ್ಟು ದಯ ನನ್ನ ಮೇಲೆ. ಭೀಷ್ಮನಿಗೆ ನೋಡಿದ್ರೆ ದಯ ಅನಿಸುತ್ತಾ ಇದೆ. ಎನ್ಮೇ ಅಸೋಂಸ್ತ್ಯಜತಃ, ಪ್ರಾಣ ಬಿಡುವ ಸಮಯದಲ್ಲಿ ಸಾಕ್ಷಾತ್ ಕೃಷ್ಣೋ ದರ್ಶನಮಾಗತಃ, ದರ್ಶನ ಕೊಡುವುದಕ್ಕೆ ತಾನೇ ಬಂದ. ನೋಡಿ, ನಾವು ಅವರ ದರ್ಶನಕ್ಕೆ ಹೋಗಬೇಕು, ತಾನೇ ಬಂದ ಇಲ್ಲಿಗೆ ಬಂದು. ಇಲ್ಲಿಗೆ ಬಂದು ಇಲ್ಲಿ ನಿಂತುಕೊಂಡು ತನ್ನ ಮುಖ ದರ್ಶನ ನನಗೆ ಕೊಟ್ಟ. ನೋಡಿ, ಭಕ್ತ್ಯಾವೇಶ್ಯ ಮನೋ ಯಸ್ಮಿನ್ ವಾಚಾನು ಯನ್ನಾಮ ಕೀರ್ತಯನ್. ಭಕ್ತಿಯಿಂದ, ಭಕ್ತಿ ಅಂದರೆ ನಿರ್ಮಲವಾದ ನಿಸ್ವಾರ್ಥವಾದ ಪ್ರೀತಿ, ವಿಶ್ವಾಸ. ಭಕ್ತಿಯಲ್ಲಿ ವಿಶ್ವಾಸ ಬೇಕು, ಒಂದು ಸಲಿಗೆ ಬೇಕು. ಇಲ್ಲವೇ ಭಕ್ತಿಯಲ್ಲಿ ಏನಿರಬೇಕು? ಮಮಕಾರ ಬೇರೆ, ಸಲಿಗೆ ಬೇರೆ. ಮಮಕಾರದಲ್ಲಿ ಸ್ವಲ್ಪ ಅಭಿಮಾನ ಇದೆ, ಅಹಂಕಾರವಿದೆ, ನನ್ನವರು. ಸಲಿಗೆಯಲ್ಲಿ ಪ್ರೀತಿ ಇದೆ, ಅಭಿಮಾನ ಅಹಂಕಾರವಿಲ್ಲದೆ ಒಂದು ಪ್ರೀತಿ. ಆ ಸಲಿಗೆಗೆ, ಅದಕ್ಕೆ ಇಂಟಿಮೆಸಿ ಆ್ಯಂಡ್ ಈ ಮಮಕಾರ, ಇದಕ್ಕೆ ವ್ಯತ್ಯಾಸ ಇದೆ ನೋಡಿ, ಆತ್ಮೀಯತ. ಆದ್ದರಿಂದ ಮುಕ್ತಿ ಆವೇಶ, ಭಕ್ತಿ ಆವೇಶ, ಭಕ್ತಿ ಅಂದರೆ ಒಂದು ಪ್ರೀತಿ ಇದೆ, ಒಂದು ಸಲಿಗೆ ಇದೆ ಕೃಷ್ಣನ ಮೇಲೆ, ಒಂದು ಶ್ರದ್ಧೆ ಇದೆ, ವಿಶ್ವಾಸ, ಪೂರ್ತಿ ವಿಶ್ವಾಸ ಇದ್ದಾನೆ. ನಮ್ಮವನೇ, ನಮಗೆ ಹತ್ತಿರವಾಗಿದ್ದ, ಸಂದೇಹ ಒಂದು ಚೂರು ಇರಬಾರದು. ಪ್ರೀತಿಗೆ ಏನಿರಬೇಕು? ಪ್ರೀತಿ ಅಂದರೆ ಇಷ್ಟ, ಒಂದು ವಿಶ್ವಾಸ, ಇನ್ನೊಂದು ಅತ್ಯಂತ ಸನ್ನಿಹಿತ ಭಾವ, ಸಾನ್ನಿಧ್ಯ ಭಾವಕ್ಕೆ ಆ ಸಲಿಗೆ ಹೇಳಿದ್ವಿ. ಇದಿರಲಿ, ಈ ಮೂರು ಸೇರಿಕೊಂಡರೆ ಭಕ್ತಿ ಆಗುತ್ತೆ. ಆದ್ದರಿಂದ ಭಕ್ತ್ಯಾವೇಶ್ಯ ಮನೋ ಯಸ್ಮಿನ್, ಈ ಮೂರು ಗುಣಗಳು ಸೇರಿಕೊಂಡು ಯಾರಲ್ಲಿ ಇರ್ತೀವೋ ಭಗವಂತನಲ್ಲಿ, ವಾಚ ಯನ್ನಾಮ ಕೀರ್ತಯನ್, ಬಾಯಿದಿಂದ ಅವರನ್ನೇ ಸ್ಮರಿಸಿಕೊಳ್ಳುವರು. ಅವರನ್ನು ಸ್ಮರಿಸ್ತಾ ಬಂದರೆ ನಮ್ಮ ಹೃದಯಕ್ಕೆ ಧೈರ್ಯ, ಉತ್ಸಾಹ, ಶಕ್ತಿ, ವಿಶ್ವಾಸ ಗಟ್ಟಿಯಾಗ್ತದೆ, ಉತ್ಸಾಹ ಗಟ್ಟಿಯಾಗ್ತದೆ. ನಮಗೆ ಒಂದು ಬಲ ಇದ್ದಾನೆ ನಮ್ಮ ಜೊತೆಗೆ ಎಂದು ಗಟ್ಟಿಯಾಗ್ತಾ ಇರಬೇಕು. ಅದು ಧೈರ್ಯ ಗಟ್ಟಿಯಾಗ್ತದೆ. ನಮಗೆ ಇದ್ದಾನೆ, ನಮ್ಮ ಜೊತೆಗೆ ಇದ್ದಾನೆ, 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 ಅದೇ ಧೈರ್ಯ. ನಾಮಸ್ಮರಣದಿಂದ ಆ ಪ್ರೀತಿ, ಆ ಧೈರ್ಯ, ಆ ವಿಶ್ವಾಸ ಗಟ್ಟಿಯಾಗ್ತಾ ಇರಬೇಕು. ಅದು ಜಾರಿ ಹೋದರೆ ನಾಮಸ್ಮರಣಕ್ಕೆ ಪ್ರಯೋಜನವಿಲ್ಲ ಅಲ್ಲಿ ನೋಡಿ. ಸೊ ಯನ್ನಾಮ ಕೀರ್ತಯನ್ ತ್ಯಜನ್ ಕಲೇವರಂ ಯೋಗಿ, ಹಾಗೆ ಯಾರು ಶರೀರ ಬಿಡ್ತಾರೋ ಅವರನ್ನೇ ಸ್ಮರಿಸಿಕೊಳ್ತಾ, ಅವರಲ್ಲೇ ಮನಸ್ಸಿಟ್ಟು, ನನ್ನ ಹೃದಯದಲ್ಲಿದ್ದಾನೆ ಎಂದು ಭಾವನೆ ಮಾಡಿಕೊಳ್ತಾ ಯಾರು ಬಿಡುತ್ತಾರೋ, ಯೋಗಿ ಮುಚ್ಚತೆ ಕಾಮಕರ್ಮವಿಹಿ, ಪುನರ್ಜನ್ಮ ಇಲ್ಲ, ದುಃಖವಿಲ್ಲ, ಅವರು ಭಗವಂತನ ಪ್ರಾಪ್ತಿ ಪಡ್ಕೊಳ್ತಾನೆ. ಸದೇವ ದೇವೋ ಭಗವಾನ್ ಪ್ರತೀಕ್ಷತಾಂ ಕಲೇವರಂ ಯಾವದ್ ಇದಂ ಹಿನೋಮ್ಯಹಂ. ಆ ಭಗವಂತನಿಗೆ ಹೇಳ್ತಾನೆ, ಭಗವಂತನೇ ಸ್ವಲ್ಪ ಹೊತ್ತು ಇಲ್ಲೇನಿಲ್ಲ, ಏಕೆ ಈಗ ನನ್ನ ಸಮಯ, ಶರೀರ ಬಿಡುವ ಸಮಯ ಬಂದಿದೆ. ಈಗ ಬಿಟ್ಟು ಹೋಗುವಾಗ ನಿಮ್ಮನ್ನೇ ಮನಸಾರ ನೋಡಿಕೊಂಡು, ಕಣ್ಣಾರೆ ನೋಡಿಕೊಂಡು ಶರೀರ ಬಿಡ್ತೀನಿ ನಾನು. ಅದರಿಂದ ಸ್ವಲ್ಪ ಹೊತ್ತು ಬೇಡ್ಕೊಳ್. ಸದೇವ ದೇವೋ ಭಗವಾನ್ ಪ್ರತೀಕ್ಷತಾಂ ಕಲೇವರಂ ಯಾವದ್ ಇದಂ ಹಿನೋಮ್ಯಹಂ. ನಾನು ಶರೀರ ಬಿಡುವ ಹೊತ್ತುವರೆಗೆ ಸ್ವಲ್ಪ ಹೊತ್ತೆ. ಪ್ರಸನ್ನ ಹಾಸಾರುಣಲೋಚನಾಲ್ಲಸಂ ಮುಖಾಂಬುಜೋ ಧ್ಯಾನ ಪತಶ್ಚತುರ್ಭುಜ. ನಮ್ಮ ಮನಸ್ಸು ಕಿವಲೇ ಇರಲಿ, ಸ್ವಲ್ಪ ಹೊತ್ತು ಇರಲಿ ಅಂದರೆ ಎಲ್ಲಿರಲಿ, ನನ್ನ ಮನಃಫಲಕದಲ್ಲಿ ಇವನು ಹೇಗಿರಬೇಕು? ಪ್ರಸನ್ನ ಹಾಸ, ಅವರ ಕಣ್ಣಿನಲ್ಲಿ ಒಂದು ಪ್ರಸನ್ನತೆ ಕಂಡು ಬರ್ತದೆ. ಶ್ರೀಕೃಷ್ಣನ ಕಣ್ಣು ಪ್ರಸನ್ನವಾಗಿರುತ್ತದೆ. ಏಕೆ? ಭಕ್ತನ ಮೇಲೆ ಪ್ರೀತಿ, ಒಂದು ದಯೆ, ಕರುಣದಿಂದ ಅವರ ಮನಸ್ಸು ಪ್ರಸನ್ನವಾಗಿದೆ. ಮುಗುಳು ನಗು, ಇನ್ನೊಂದು ಹಾಸ, ಅರುಣ ಲೋಚನ, ಅವರ ಕಣ್ಣು ಎಷ್ಟು ಸುಂದರವಾಗಿದೆ, ಆ ಒಂದು ಪ್ರಸನ್ನತೆ ಇದೆ. ಉಲ್ಲಸ, ಉಲ್ಲಸನ್ ಮುಖಾಂಬುಜ ಧ್ಯಾನ, ಮುಖಾಂಬುಜ, ಮುಖ ಒಂದು ಕಮಲ ಹಾಗೆ ಸುಂದರವಾಗಿದೆ. ಚತುರ್ಭುಜ, ಚತುರ್ಭುಜ ಏಕೆ? ಒಂದು ಕೈಯಲ್ಲಿ ಆಶೀರ್ವಾದ, ಒಂದು ಕೈಯಲ್ಲಿ ನಿಮಗೆ ಅಭಯ, ಎಲ್ಲ ನಿಮಗೆ ಕೊಡುವಕ್ಕೆ. ಆ ಚತುರ್ಭುಜ ಅಂದರೆ ಅರ್ಥವೇನು? ಅನಂತ ಶಕ್ತಿ.
ಎರಡು ಕೈಯಲ್ಲಿ ಎಷ್ಟು ಶಕ್ತಿ ಇರುತ್ತೋ ಅದಕ್ಕಿಂತ ಹೆಚ್ಚಿನ ಶಕ್ತಿ ಎಂದರ್ಥ. ಅಂಥ ಶಕ್ತಿವಂತನಾದ ಭಗವಂತ ನಮಗೆ ಪ್ರೀತಿಯಿಂದ ನಮಗೆ ಅನುಗ್ರಹ ಮಾಡ್ತಾನೆ. ಅಂಥ ಭಗವಂತ ಈ ಮುಖ ಈ ಚಿತ್ರ ನನ್ನ ಹೃದಯದಲ್ಲೇ ನಿಲ್ಲಲಿ. ಇದೇ ನೋಡುತ್ತಾ ಪ್ರಸನ್ನ ಮುಖ, ಪ್ರಸನ್ನ ಮುಖ ಮುಗುಳ್ನಗು, ಅವರು ಕಮಲ ಹಾಗೆ ಅವರ ಮುಖ ಇದೆ, ಆನಂದವಾಗಿದೆ, ಪ್ರಸನ್ನವಾಗಿದೆ, ಅನುಗ್ರಹವಾಗಿದೆ, ದಯ ತೋರಿಸ್ತಾ ಇದ್ದಾನೆ. ಆ ದಯ ನೋಡಿಕೊಂಡರೆ ನನಗೆ ದುಃಖ ಇಲ್ಲ, ಪಾಪ ಇಲ್ಲ, ನಾನು ಯಾರೋ ಇಲ್ಲೋ ನನ್ನನ್ನು ನಾನೇ ಮರೆತು ಹೋಗ್ತೀನಿ. ಆ ಆನಂದದಲ್ಲಿ, ಆ ಪ್ರೀತಿಯಲ್ಲಿ, ಭಗವಂತನ ಪ್ರೀತಿಯಲ್ಲಿ, ಪ್ರೇಮದಲ್ಲಿ ನಾನೇ ಮರೆತು ಹೋಗ್ತೀನಿ. ಅದಾಗಲೇ ಆ ಸ್ಥಿತಿಯಲ್ಲಿ ಶರೀರ ಬಿಡು, ನಿಮಗೆ ಸದ್ಗತೆ ಪರಮಾತ್ಮ ಪ್ರಾಪ್ತಿ. ಅದಾಗಲಿ ನನಗೆ ಎಂದು ಹೇಳ್ತಾ ಇದ್ದ. ಸೂತ ಉವಾಚ ಯುಧಿಷ್ಠಿರಸ್ತದಾ ಕರ್ಣ್ಯ ಶಯಾನಂ ಶರಪಂಜರೆ. ಓಹ್, ಇವತ್ತು ಭೀಷ್ಮ ಸ್ಥಿತಿ ಶುರು ಆಗಬೇಕು ಅಂದ್ಕೊಂಡೆ, ಟೈಮೇ ಆಗಿಬಿಟ್ಟಿತ್ತು, ಸ್ವಲ್ಪ ಲೇಟ್ ಮಾಡಿದ್ದೀವಲ್ಲ. ಆಯಿತು, ಒಂದು ಶ್ಲೋಕ ಹೇಳಿಬಿಡ್ತೀನಿ. ಯುಧಿಷ್ಠಿರಸ್ತದಾ ಕರ್ಣ್ಯ ಶಯಾನಂ ಶರಪಂಜರೆ ಅಪೃಚ್ಛದ್ ವಿವಿಧಾನ್ ಧರ್ಮಾನ್ ಋಷೀಣಾಂ ಚಾನುಶೃಣ್ವತಾಂ. ಅಷ್ಟರಲ್ಲೇ ಧರ್ಮರಾಜನಿಗೆ ಸಂದೇಹವಿತ್ತು. ನೋಡಿ, ಇದೆಲ್ಲ ನನಗೆ ಭಯಂಕರ ಕಷ್ಟವಾಗ್ತಾ ಇದೆ ಎಂದು ಅವರಿಗೆ ಸಮಾಧಾನ ಪಡಿಸಿದ. ನೀವೇನು ಬೇಜಾರು ಮಾಡಿಕೊಳ್ಳಬೇಡ, ಧರ್ಮ ಏನು, ನಾನು ಮಾಡಿದ್ದು ಸರಿಯಾಗಿದೆಯಾ ತಪ್ಪ? ಯುದ್ಧ ಮಾಡಿದೆ, ಇಷ್ಟು ಜನರನ್ನು ಕೊಲ್ಲಿಸಿಬಿಟ್ಟೆ, ನಾನು ಕೊಂದೇ ಕೊಲ್ಲಿಸಿಬಿಟ್ಟೆ, ಇದಕ್ಕೆ ಧರ್ಮ ಏನು ಅಂದರೆ ಬಗೆ ಬಗೆ ಧರ್ಮಗಳೆಲ್ಲ ಹೇಳುತ್ತಾ ಇದ್ದಾನೆ. ಏನು, ಪುರುಷ ಸ್ವಭಾವ ವಿಹಿತಾನ್, ಮನುಷ್ಯ ಸ್ವಭಾವಕ್ಕೆ ಅನುಗುಣವಾಗಿ ಧರ್ಮಗಳಿವೆ. ಯಥಾವರ್ಣಂ ಯಥಾಶ್ರಮಂ, ವರ್ಣಧರ್ಮ ಆಶ್ರಮ ಧರ್ಮ, ವೈರಾಗ್ಯ ರಾಗೋಪಾದಿಭ್ಯಾಂ ಆಮ್ನಾಥೋಭಯ ಲಕ್ಷಣಾನ್. ಧರ್ಮ ಮನುಷ್ಯನ ಶಕ್ತಿಗನುಗುಣವಾಗಿ, ಸಾಮರ್ಥ್ಯಕ್ಕನುಗುಣವಾಗಿ, ಬುದ್ಧಿಗನುಗುಣವಾಗಿ, ರುಚಿಗನುಗುಣವಾಗಿ, ವರ್ಣಕ್ಕೆ ಆಶ್ರಮಕ್ಕೆ ಅನುಗುಣವಾಗಿ ಇರುತ್ತದೆ. ಧರ್ಮ ಎಲ್ಲರಿಗೂ ಒಂದೇ ಇರಲ್ಲ, ತಮ್ಮ ತಮ್ಮ ಸ್ಥಿತಿಗನುಗುಣ. ಕೆಲವರಿಗೆ ರೋಗ ಇರುತ್ತದೆ, ಅವರಿಗೊಂದು ಧರ್ಮ. ಆರೋಗ್ಯವಿರುವವರು ಒಂದು ಕೆಲಸ ಮಾಡಬಹುದು, ಒಂದು ತಿನ್ನಬಹುದು. ಅನಾರೋಗ್ಯವಿದ್ದರೆ ಅದು ತಿನ್ನಬಾರದು, ಅದು ಮಾರದು ಬೇರೆ ತಿನ್ನಬೇಕು, ಬೇರೆ ನಡ್ಕೊಳ್ಳಬೇಕು. ಇಲ್ಲಿ ನೋಡಿ, ವೈರಾಗ್ಯ ಸ್ವಲ್ಪ ಆಸಕ್ತಿ ಇರುವವರಿಗೆ ಒಂದು ಬಗೆಯಾದ ಧರ್ಮ, ವಿರಕ್ತನಿಗೆ ನೀವು ಅದು ಮಾಡಬೇಡ, ಬೇರೆ ಕೆಲಸ ಮಾಡ್ಕೊ. ವಿರಕ್ತರಿಗೆ ಒಂದು ಬಗೆಯಾದ ಆಚರಣೆ, ಆಸಕ್ತಿ ಇರುವವರಿಗೆ ಇಂದು ಬಗೆಯಾದ ಆಚರಣೆ. ವೈರಾಗ್ಯ ರಾಗ ಉಪಾಧಿಭ್ಯಾಂ ಉಪಾಧಿಭ್ಯಾಂ ಅಮ್ನಾಥೋಭಯ ಲಕ್ಷಣ, ಬಗೆ ಬಗೆ. ವಿರಕ್ತರಂದರೆ ತ್ಯಾಗಿಗಳು, ವಿರಕ್ತರು, ಸನ್ಯಾಸಿಗಳು, ಅವರಿಗೆ ಒಂದು ಬಗೆ ಧರ್ಮ. ನಮಗಿನ್ನೂ ಭೋಗ ಬೇಕು, ಸಂಪದ ಬೇಕು, ಕೀರ್ತಿ ಬೇಕು, ನೆಂಟರು ಬೇಕು ಅಂದರೆ ಅದು ಅವರಿಗೆ ಒಂದು ಬಗೆಯಾದ ಧರ್ಮ. ಎಲ್ಲರಿಗೆ ತಮ್ಮ ತಮ್ಮ ಮಾನಸಿಕ ಮಟ್ಟಕ್ಕೆ ಅನುಗುಣವಾಗಿ ಧರ್ಮಗಳನ್ನು ಹೇಳಿದೆ, ಎಲ್ಲ ಬಗೆಯಾದ ಧರ್ಮಗಳನ್ನು ಹೇಳಿಬಿಟ್ಟ. ಎಲ್ಲಿ? ಶಾಂತಿ ಪರ್ವದಲ್ಲಿ, ಮಹಾಭಾರತದಲ್ಲಿ ಬರುತ್ತದೆ. ದಾನ ಧರ್ಮಾನ್ ರಾಜಧರ್ಮಾನ್, ದಾನ ಧರ್ಮ ರಾಜಧರ್ಮ ಮೋಕ್ಷ ಧರ್ಮಾನ್ ವಿಭಾಗಶಃ. ಮೋಕ್ಷ ಧರ್ಮ ಅಂದರೆ ಸನ್ಯಾಸಿ ಮೋಕ್ಷ ಪರಮಾತ್ಮ ಪ್ರಾಪ್ತಿ ಧರ್ಮ. ಸ್ತ್ರೀ ಧರ್ಮಾನ್ ಭಗವದ್ ಧರ್ಮಾನ್, ಎಲ್ಲ ಭಗವತ್ ಅಂತೆ ಭಕ್ತರ ಧರ್ಮಗಳು, ಸ್ತ್ರೀ ಧರ್ಮಗಳು, ಪುರುಷ ಧರ್ಮ ಎಲ್ಲರೂ. ಸಮ ಅಸವ್ಯಾಸ ಯೋಗತಃ, ಕೆಲವು ಸಂಕ್ಷೇಪ, ಕೆಲವು ವಿಸ್ತಾರ ಎಲ್ಲ ಹೇಳಿಬಿಟ್ಟ. ಧರ್ಮಾರ್ಥ ಕಾಮ ಮೋಕ್ಷಾಂಶ, ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳಿಗೆ ಏನೇನು ಮಾಡಬೇಕು ಅದೆಲ್ಲ ಹೇಳಿಬಿಟ್ರು. ಸಹೋಪಾಯಾನ್ ಯಥಾ ಮುನೆ ನಾನಾಖ್ಯಾನೇತಿಹಾನೇಶು, ಐತಿಹಾಸಿ ಆಖ್ಯಾನಗಳು ಕಥೆಗಳ ಸಮೇತ ಎಲ್ಲ ಹೇಳಿಬಿಟ್ರು. ವರ್ಣಯಾಮಾಸ ತತ್ವವಿದ್ ಧರ್ಮಂ ಪ್ರವದತಸ್ತಸ್ಯ ಸಕಾಲ ಪ್ರತ್ಯುಪಸ್ಥಿತ. ಹೀಗೆ ಧರ್ಮವನ್ನು ವಿಸ್ತಾರವಾಗಿ ಹೇಳುತ್ತಾ 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 ಹೋಗ ಎಷ್ಟೋ ಎಷ್ಟು ದಿವಸ ಹೇಳಿದನೋ ಗೊತ್ತಿಲ್ಲ. ಮತ್ತೆ ಶಾಂತಿ ಪರ್ವ ನೋಡಿದರೆ ಇಷ್ಟು ದಪ್ಪ ಪುಸ್ತಕ. ಶಾಂತಿ ಪರ್ವ, ಅನುಶಾಸನ ಪರ್ವ, ಇಡೀ ಮಹಾಭಾರತದಲ್ಲಿ ಎರಡು ಸೇರಿಕೊಂಡ್ರೆ ಇಡೀ ಮಹಾಭಾರತಕ್ಕಿಂತ ಹೆಚ್ಚಾಗ್ತದೆ, ಅಷ್ಟು ದಪ್ಪದಿದೆ. ಬರಿ ಇಷ್ಟೆಲ್ಲ ಎಷ್ಟು ದಿವಸ ಹೇಳಿದ್ದೇನೋ ಗೊತ್ತಿಲ್ಲ. ಅಲ್ಲಿ ನೋಡಬೇಕು, ಮಹಾಭಾರತ ಸಲ ನೋಡಬೇಕು. ಹೇಳಿರಬಹುದು ಎಷ್ಟು ದಿವಸ ಏನು, ಅನೇಕ ದಿವಸ ಉತ್ತರಾಯಣ ಬರುವವರೆಗೂ ಹೇಳುತ್ತಾ ಬಂದಿದ್ದ. ಏನೋ ಕೆಲವು ದಿವಸ ಇದ್ದಾನೆ, ನೆನಪಿಲ್ಲ. 50 ದಿವಸ ಅನಿಸುತ್ತೆ, ಯಾರಿಗಾದರೂ ನೆನಪಿದೆ? ಯುದ್ಧ, ಮಹಾಭಾರತ ಯುದ್ಧ ಆದ ನಂತರ ಸುಮಾರು 50 ದಿವಸ ಇದ್ದಿರಬಹುದು ಅನಿಸುತ್ತೆ. 45-50 ದಿವಸ ನೋಡಬೇಕು ಮತ್ತದು. ಅಷ್ಟು ದಿವಸದಲ್ಲಿ ಇದೆಲ್ಲ ಉಪದೇಶಗಳು ಮಾಡಿದ. ಧರ್ಮಂ ಪ್ರವದತಸ್ತಸ್ಯ, ಈಗ ಉಪದೇಶ ಮಾಡ್ತಾ 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 ಎಲ್ಲ ಧರ್ಮಗಳು ಮುಗಿದುಬಿಟ್ಟಿದೆ. ಧರ್ಮರಾಜಿಗೆ ಸಮಾಧಾನವಾಯಿತು. ಈಗ ಭೀಷ್ಮ ಅಂತ ತನ್ನ ಅಪ್ಪ ಅಜ್ಜ ಸಮಾನ, ಅಪ್ಪ ಸಮಾನ, ಇವರೇ ನನಗೆ ಎಲ್ಲ ಹೇಳಿಕೊಟ್ಟರು ಚಿಕ್ಕ ವಯಸ್ಸಿನಿಂದ. ಅದರಿಂದ ಇವರು ಪ್ರೀತಿಯಿಂದ ನೋಡಿಕೊಂಡು ಹೇಳಿದ್ದೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಧರ್ಮಂ ಪ್ರವದತಸ್ತಸ್ಯ ಸಕಾಲ ಪ್ರತ್ಯುಪಾಸ್ಥಿತ. ಆವಾಗ ತನ್ನ ಪ್ರಾಣ ಬಿಡುವ ಉತ್ತರಾಯಣ ಕಾಲ ಬಂತು. ನೋಡಿಕೊಂಡು ಏನು ಹೇಳಿದ? ಯೋ ಯೋಗ ಯೋ ಯೋಗಿನಶ್ಚಂದ ಮೃತ್ಯೋರ್ ವಾಂಛಿತಸ್ತುತ್ತರಾಯಣ. ಎಲ್ಲರಿಗೂ ಉತ್ತರಾಯಣ ಕಾಲದಲ್ಲಿ ಪ್ರಾಣ ಬಿಡಬೇಕು ಎಂದು ಇರುತ್ತೆ, ಇಷ್ಟ ಇರುತ್ತದೆ. ಅದಕ್ಕೆ ಭೀಷ್ಮನಿಗೆ ಎಂದು ಒಂದು ಅಪ್ಪ ಕೊಟ್ಟಿರುವ ವರ ಏನಿದೆ ಅಂದರೆ, ನಿಮಗೆ ಯಾವಾಗ ಪ್ರಾಣ ಬಿಡಬೇಕು ಅಂದರೆ ಆವಾಗಲೇ ಆಗುತ್ತೆ. ಅದೊಂದು ಅಪ್ಪ ಅವರಿಗೆ ವರ ಕೊಟ್ಟ. ಏಕೆಂದರೆ ನಾನು ಇನ್ನೊಂದು ಸಲ ಮದುವೆ ಮಾಡಿಕೊಳ್ಳಲ್ಲ, ನಾನು ಬ್ರಹ್ಮಚಾರಿ ಆಗಿರ್ತೀನಿ, ರಾಜ್ಯ ನಾನು ತಗೊಳ್ಳಲ್ಲ, ನಾನು ಹೀಗಿರ್ತೀನಿ ಅಂದರೆ ಅಯ್ಯೋ ನನಗೋಸ್ಕರ
ಅಪ್ಪನಿಗೆ ಇವನು ಮದುವೆ ಮಾಡಿದ. ಎಲ್ಲಾದರೂ ನೋಡಿದ್ದೀರಾ ಆಶ್ಚರ್ಯ, ಮಗ ಹುಟ್ಟಿ ಅಪ್ಪನಿಗೆ ಮದುವೆ ಮಾಡ್ತಾನೆ, ಅದೊಂದು ಆಶ್ಚರ್ಯ. ಹಾಂ, ನನಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದಿ, ಅದಕ್ಕೋಸ್ಕರ ನಿಮಗೆ ಒಂದು ವರ ಕೊಡ್ತೀನಿ, ನೀವು ಎಷ್ಟು ದಿವಸ ಬದುಕಬೇಕನ್ನಿಸ್ತದೋ ಅಷ್ಟು ದಿವಸ ಬದುಕಬಹುದು, ನಿಮಗೆ ಸಾಕು ಇವತ್ತು ನಾನು ಹೋಗ್ತೀನಿ ಅಂದರೆ ಹೋಗಬೇಕು. ಅಂದರೆ ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ ನಿಮ್ಮ ಮೃತ್ಯು ಬರುತ್ತದೆ, ನಿಮ್ಮ ಕೈಯಲ್ಲಿರುತ್ತದೆ ಅಲ್ಲವೇ. ನಿಮಗೆ ಬೇಕು ಅಂದರೆ ಬರುತ್ತದೆ, ಬೇಡ ಅಂದರೆ ಎಷ್ಟು ದಿವಸ ಆದರೂ ಬದುಕಬಹುದು, ಒಂದು 100 ವರ್ಷ 200 ವರ್ಷ 300 ವರ್ಷ ಎಷ್ಟಾದರೂ ಜೀವಿಸಿ, ನಿಮ್ಮ ಇಷ್ಟ, ನಿಮ್ಮ ಕೈಯಲ್ಲಿ ಬಿಟ್ಟೆ. ಅದು ಹಾಂ, ಇಚ್ಛಾಮರಣಿ, ಹಾಂ, ಸ್ವಚ್ಛಂದ ಮೃತ್ಯು ಎಂದು ಹೇಳ್ತಾರೆ. ಇಚ್ಛಾಮರಣಿ ಸ್ವಚ್ಛಂದ, ಅದೆಂದಿದೆ ಛಂದ ಮೃತ್ಯು ಇದೆ. ಯೋಗಿನ ಛಂದ ಮೃತ್ಯೋಹ ಸ್ವಚ್ಛಂದ, ಛಂದ ಅಂದರೆ ಸಂಕಲ್ಪ, ಇಷ್ಟ. ಸ್ವಚ್ಛಂದ, ಸ್ವ ಅಂದರೆ ತಾನು, ಛಂದ ಅಂದರೆ ಇಷ್ಟ. ಸ್ವಚ್ಛಂದ, ತನ್ನ ಇಷ್ಟಕ್ಕೆ ಮೃತ್ಯು, ತನ್ನ ಇಷ್ಟಕ್ಕೆ ಅನುಗುಣವಾಗಿ ಮೃತ್ಯು. ವಾಂಚಿತಸ್ತು ಉತ್ತರಾಯಣ, ಉತ್ತರಾಯಣ ಕಾಲ ಬಂತು. ಈಗ ಆ ಭಾಗ ಒಂದು ಸಲ ಭಗವಂತನನ್ನು ಕೃಷ್ಣನನ್ನು ಸ್ಮರಿಸಿಕೊಂಡು ಕೊನೆಗೆ ಭಗವಂತನ ಸ್ತೋತ್ರ ಮಾಡ್ತಾನೆ. ಏನು ಸ್ತೋತ್ರ ಮಾಡ್ತಾನೆ, ಅದು ಎಷ್ಟು ಸ್ವಾರಸ್ಯವಾಗಿದೆ. ಕೃಷ್ಣನ ಮೇಲೆ ಎಷ್ಟು ಪ್ರೀತಿ, ಎಷ್ಟು ಹೃದಯ, ಬಾ ಅಷ್ಟು ಭೀಷ್ಮಪ್ಪ. ಜನರು ಮಿಲ್ಟ್ರಿ ಆಫೀಸರ್ಗಳಲ್ಲದೆ, ಭೀಷ್ಮ ಅಂದರೆ ಮಿಲ್ಟ್ರಿ ಆಫೀಸರ್ಗಳು ಪರಿಪಾಲನೆ ಮಾಡುವವರು ಏನು ಅಂದ್ಕೊಳ್ತಾರೆ, ಎಷ್ಟು ಕೋಮಲ ಹೃದಯ ಭೀಷ್ಮನಿಗೆ. ಭಕ್ತರಿಗೆ ಅಷ್ಟು ವೀರ ಪರಾಕ್ರಮಿ ಆಗಿದ್ದರೂ ಕೃಷ್ಣನನ್ನು ಸ್ಮರಿಸುವಾಗ ಅವರಲ್ಲಿ ಆ ದಯೆ, ಆ ಕರುಣ, ಎಷ್ಟು ಕೋಮಲ ಹೃದಯ ಇದೆಯೋ ಆ ಸ್ತೋತ್ರದಲ್ಲಿ ಕಂಡು ಬರ್ತದೆ. ಅದು ಟೈಮ್ ಆಯಿತು, ನಾಳೆ ನೋಡೋಣ. ಅದ್ಭುತವಾಗಿ ಸ್ತೋತ್ರ ಮಾಡಿ ಕೊನೆಗೆ ಶರೀರ ಬಿಡ್ತಾರೆ. ಅದು ನಾಳೆ ಘಟನಾ. ಭೀಷ್ಮನ ಹೋಗುವುದು ನೋಡೋಣ. ಭೀಷ್ಮನ ಬಿಟ್ಟ ನಂತರ ಈಗ ಶ್ರೀಕೃಷ್ಣ ದ್ವಾರಕಕ್ಕೆ ಹೋಗ್ತಾನೆ. ದ್ವಾರಕದಲ್ಲಿ ಅಲ್ಲೊಂದು ವೈಭವ ಅದು ನೋಡೋಣ. ಅಷ್ಟೇ ಅಷ್ಟೇ, ಇದಾದೀಗ ಕೊನೆಗೆ ಎಲ್ಲರೂ ಬಿಟ್ಟು ಪ್ರಾಣ ಬಿಡುವುದೀಗಲ್ಲ, ಏನು ಎಲ್ಲರೂ ಎಲ್ಲರಿಗೆ ಶರೀರ ಬಿಡುವುದೇ, ಈಗ ಕೊನೆ ಸಮಯ ಬಂದಲ್ಲ, ಎಲ್ಲರೂ ಶರೀರ ಬಿಡುವುದು ಅದು ನೋಡೋಣ. ಚೆನ್ನಾಗಿದೆ. ಓಂ ಶಾಂತಿ ಶಾಂತಿ ಶಾಂತಿ, ಹರಿ ಓಂ ಶ್ರೀ ಗುರುಭ್ಯೋ ನಮಃ, ಹರಿ ಓಂ ತತ್ಸತ್.